ओम अज्ञानतिमिरांध्या ज्ञानांजनाशलाकया चक्षुरोन्मीलितं येन तस्मै श्रीगुरवे नमः। नमः ओं विष्णुपादाय कृष्णपृष्ठाय भूतले श्रीमते भक्तिवेदांता स्वामिनीति नामिनी। नमस्ते सरस्वते देवी गौरवाणी प्रचारिणी निर्विशेषाय शून्यवादी पाश्यता देशतारिणी। जयो श्री कृष्ण चैतन्य प्रभो नित्यानंदा श्री अद्वैत गदाधारा श्रीवासादि गौर भक्त वृंदा। हरे कृष्णा 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 हरे हरे, हरे रामा 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 हरे हरे। हे कृष्णा करुणा सिंधु दीनबंधु जगत्पते गोपेश गोपिका कांता राधा कांता नमोस्तुते। नमो ब्राह्मण देवाय गो ब्राह्मण हिताय च जगद्धिताय कृष्णाय गोविंदाय ते नमः। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदाय ते कृष्णाय कृष्ण चैतन्य नाम्ने गौरत्विषे नमः। पांचाकल्पतरूभ्यश्च कृपा सिंधुभ्य एव च पतितनां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। नमाचार्य हरिदास ठाकुर की जय। श्रील प्रभुपाद की जय। इदोंदु वैष्णव भजन ಭಜವುರೇ ಮನ ಶ್ರೀನಂದ ನಂದನ ಶ್ರೀಲ ಗೋವಿಂದ ದಾಸ್ ಕವಿರಾಜ್ ರಚಿತ. ಭಜಹುರೇ ಮನ ಶ್ರೀನಂದ ನಂದನ ಅಭಯ ಚರಣಾರವಿಂದರೇ. ಭಜಹುರೇ ಮನ ಶ್ರೀನಂದ ನಂದನ ಅಭಯ ಚರಣಾರವಿಂದರೇ. ದುರ್ಲಭ ಮಾನವ ಜನಮ ಸತ್ಸಂಗೆ ತರೋ ಯೇ ಭವ ಸಿಂಧುರೇ. ಶೀತ ಆತಪ ಏ ದಿನ ಶೀತ ಆತಪ ಬಾತ ಬರಿಷಣ ಏ ದಿನ ಜಾಮಿನಿ ಜಾಗಿರೇ. ಬಿಪಲೆ ಸೇವಿನು ಕೃಪಣ ದುರಜನ ಚಪಲ ಸುಕಲ ಬಲಾಗಿರೆ. ಏದನ ಯೌವನ ಪುತ್ರ ಪರಿಜನ ಇತೆ ಕೆಯಾಚೆ ಪರತೀತಿರೆ. ಕಮಲ ದಲ ಜಲ ಜೀವನ ತಲಮಲ ಭಜ ಹು ಹರಿ ಪದ ನೀತಿರೆ. ಶ್ರವಣ ಕೀರ್ತನ ಸ್ಮರಣ ವಂದನ ಪಾದ ಸೇವನ ದಾಸ್ಯರೇ. ಪೂಜನ ಸಖಿ ಜನ ಆತ್ಮ ನಿವೇದನ ಗೋವಿಂದ ದಾಸ ಬೀಲಾಶರೇ. ಅನುವಾದ: ಎಲೆ ಮನಸೆ, ಭಯವನ್ನು ಹೋಗಲಾಡಿಸುವ ನಂದನಂದನನ ಚರಣಕಮಲಗಳನ್ನು ಪೂಜಿಸು. ಈ ದುರ್ಲಭವಾದ ಮಾನವ ಜನ್ಮವು ಪಡೆದು ಸಂತರ ಸಂಘದ ಮೂಲಕ ಭವಸಾಗರವನ್ನು ದಾಟು. ನಿದ್ರೆ ಇಲ್ಲದೆ ಉಷ್ಣ ಶೀತ ಗಾಳಿ ಮಳೆಗಳ ವೇದನೆಗಳನ್ನು ಅನುಭವಿಸುತ್ತಾ ಹಗಲು ರಾತ್ರಿಗಳನ್ನು ಕಳೆಯುತ್ತಿದ್ದಾನೆ. ಒಂದು ಕ್ಷಣ ಮಾತ್ರದ ಚಂಚಲ ಸುಖಕ್ಕಾಗಿ ದುಷ್ಟರು ಕೃಪಣರು ಆದ ಜನರಿಗೆ ವ್ಯರ್ಥವಾಗಿ ಸೇವೆ ಮಾಡಿದ್ದೇನೆ. ವ್ಯಕ್ತಿಯ ಐಶ್ವರ್ಯ ಯೌವನ ಪುತ್ರರು ಮತ್ತು ಕುಟುಂಬ ಇವರಿಂದ ನಿಜವಾದ ಸಂತೋಷವು ದೊರಕುವುದೆಂಬ ಭರವಸೆ ಏನಿದೆ? ಈ ಜೀವನವು ತಾವರೆಯ ದಳದ ಮೇಲೆ ನಿಂತ ಒಂದು ನೀರಿನ ಹನಿಯಂತೆ ನಡುಗುತ್ತಿದೆ. ಆದುದರಿಂದ ನೀನು ಸದಾ ಭಗವಾನ್ ಹರಿಯ ದಿವ್ಯ ಚರಣಗಳನ್ನು ಸೇವೆ ಮಾಡಬೇಕು ಮತ್ತು ಪೂಜಿಸಬೇಕು. ಭಕ್ತಿಯ ನವವಿಧಗಳಲ್ಲಿ ಸದಾ ನಿರತನಾಗಿರುವ ಗೋವಿಂದ ದಾಸನ ಬಯಕೆ ಮತ್ತು ಉತ್ಕಟವಾದ ಹಂಬಲಿಕೆ, ಅವು ಭಗವಾನ್ ಹರಿಯ ಮಹಿಮೆಗಳನ್ನು ಆಲಿಸುವುದು, ಅವುಗಳನ್ನು ಹಾಡುವುದು, ಸದಾ ಅವನನ್ನು ನೆನೆಯುತ್ತಿರುವುದು, ಅವನಿಗೆ ವಂದಿಸುವುದು, ಭಗವಂತನ ಪಾದಕಮಲಗಳ ಸೇವೆ ಮಾಡುವುದು, ಸೇವಕನಂತೆ ಭಗವಂತನ ಸೇವೆ ಮಾಡುವುದು, ಪರಮೋನ್ನತ ಪ್ರಭುವನ್ನು ಹೂಗಳಿಂದ ಪರಿಮಳ ದ್ರವ್ಯಗಳಿಂದ ಪೂಜಿಸಿ ಸೇವಿಸುವುದು, ಗೆಳೆಯನಾಗಿ ಸೇವೆ ಮಾಡುವುದು ಮತ್ತು ಪೂರ್ಣವಾಗಿ ತನ್ನನ್ನು ಅರ್ಪಿಸುವುದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ ಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ.
हरे कृष्णा हरे कृष्णा। ओके हरे कृष्णा ಎಲ್ಲರಿಗೂ। ಸೋ ಇವತ್ತಿನ ಕ್ಲಾಸಿಗೆ ಹೋಗೋಣ। पहला कौन सा अलग अपने अपने ಸ್ಕ್ರೀನ್ ಬಂದಿದೆಯಲ್ಲ ಮಾತಾಜಿ, ಮಾತಾಜಿ ಈಗ ಬಂದಿದೆ। ಹಾ ಸಿಂಗಲ್ ಸ್ಕ್ರೀನ್ ಅಲ್ವಾ? ಎಸ್ ಎಸ್। ಥ್ಯಾಂಕ್ ಯು। ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಸುಸ್ವಾಗತ। ಸೊ 18 ದಿನಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತ ಈ ಒಂದು ಪ್ರಯಾಣದಲ್ಲಿ ಇವತ್ತು 5ನೇ ದಿನ, ಅಧ್ಯಾಯ 5, ಕರ್ಮಯೋಗ। ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗ। ಸೊ ಈ ಈ ಕರ್ಮಯೋಗ ಅಂತ ಹೇಳೋದು 3ನೇ ಅಧ್ಯಾಯದಲ್ಲೂ ಕರ್ಮಯೋಗ ಅಂತಲೇ ಇತ್ತು। ಸೊ ಹಾಗಾದ್ರೆ ಇದರಲ್ಲಿ ಏನು ಅಂತಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವಂಥದ್ದು, ಅದರಲ್ಲಿ ನಾವು ಕೆಲವೊಂದು ಬೇರೆ ಬೇರೆ ತರ ಅಂದ್ರೆ ಕರ್ಮ ವಿಕರ್ಮ ಮತ್ತೆ ಅಕರ್ಮ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ। ಮತ್ತೆ ನಿನ್ನೆ ಅಧ್ಯಾಯದಲ್ಲಿ ಕೃಷ್ಣ ಜ್ಞಾನದ ಬಗ್ಗೆ ಹೇಳಿದ, ಮತ್ತೆ ಲಾಸ್ಟ್ ಅಲ್ಲಿ ಜ್ಞಾನದ ಬಗ್ಗೆ ಎಲ್ಲ ಹೇಳಿ ಅಂದ್ರೆ ಲಾಸ್ಟ್ ಅಲ್ಲಿ ನಿನ್ನ ನಿಯತಂ ಕುರುಕರ್ಮ ಅಂದ್ರೆ ಮತ್ತೆ ಯುದ್ಧ ಮಾಡು ಅಂತ ಹೇಳ್ದ। ಸೊ ಹಾಗಾಗಿ ಈಗ ಅರ್ಜುನನಿಗೆ ಮತ್ತೆ ಗೊಂದಲ, ಅದೇನು ಅಂತ ನೋಡೋಣ। ಅರ್ಜುನನ ಗೊಂದಲ, ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಚ್ಛ್ರೇಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ। ಅರ್ಜುನನು ಕೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೇ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯೆ, ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳು. ಅಂದ್ರೆ ಇದು 2ನೇ ಚಾಪ್ಟರ್ ಅಲ್ಲಿ ಕೃಷ್ಣ ಹೇಳ್ತಾನೆ, ಅಂದ್ರೆ ಬುದ್ಧಿ ಯೋಗದ ಬಗ್ಗೆ ಹೇಳ್ತಾನಲ್ವಾ, ಅಂದ್ರೆ ಆತ್ಮಜ್ಞಾನ ಮೊದಲಿಗೆ ಆತ್ಮಜ್ಞಾನ ಕೊಡ್ತಾನೆ 2ನೇ ಅಧ್ಯಾಯದಲ್ಲಿ ನೋಡಿದ್ವಿ ನಾವು. ಅದಾದ್ಮೇಲೆ ಬುದ್ಧಿಯೋಗ, ಬುದ್ಧಿಯೋಗ ಅಂತ ಹೇಳುವಾಗ ಅವನಿಗೆ ಮತ್ತೆ ಗೊಂದಲ ಆಯ್ತು. ಅವನು 3ನೇ ಚಾಪ್ಟರ್ ಅಲ್ಲಿ ಕೇಳ್ತಾನೆ, ಅಂದ್ರೆ ಬುದ್ಧಿಯೋಗ ಅಂತ ಹೇಳಿದ್ರೆ ನಾನು ಎಲ್ಲ ಬಿಟ್ಟು ಬಿಡುವಂತದ್ದೇ ಬುದ್ಧಿಯೋಗ ಅಂತ ಅರ್ಜುನ ಅನ್ಕೊಳ್ತಾನೆ. ಮತ್ತೆ ಕೃಷ್ಣ ಅದನ್ನ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಇಲ್ಲ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ಕೊಂಡು ಕೆಲಸ ಮಾಡ್ಬೇಕು ಅಂತ ಹೇಳಿ. ಮತ್ತೆ ಅದಾದ್ಮೇಲೆ ನಿನ್ನೆ ಜ್ಞಾನದ ಬಗ್ಗೆ ಎಲ್ಲ 4ನೇ ಚಾಪ್ಟರ್ ಅಲ್ಲಿ ಹೇಳ್ತಾನೆ. ಮತ್ತೆ ಅದಾದ್ಮೇಲೆ ಕೊನೆಗೆ ಮತ್ತೆ ಎದ್ದು ನಿಂತು ಅಂದ್ರೆ ಅಂದ್ರೆ ಅವನಿಗೆ ಕರ್ಮ ಸನ್ಯಾಸನ ಅಥವಾ ಕರ್ಮಯೋಗ ಎರಡರಲ್ಲಿ ಯಾವ್ದು ಮಾಡ್ಬೇಕು ಅಂತ ಹೇಳಿ ಅವನಿಗೀಗ ಗೊಂದಲ ಅರ್ಜುನನಿಗೆ. ಸೊ ತಪ್ಪು ಗ್ರಹಿಕೆಗಳು ಏನು ಅಂತ ನೋಡೋಣ. 2ನೇ ಅಧ್ಯಾಯದಲ್ಲಿ ಶ್ಲೋಕ 11-30 ಕೃಷ್ಣ ವಿವರಿಸಿದ ಆತ್ಮಜ್ಞಾನ, ಮತ್ತೆ ಶ್ಲೋಕ 30-37 ನಿಗದಿತ ಕರ್ತವ್ಯವನ್ನು ವಿವರಿಸಲಾಗಿದೆ, ಮತ್ತೆ ಶ್ಲೋಕ 42-45 ಫಲಪ್ರದ ಚಟುವಟಿಕೆಗಳಿಗೆ ಆತ್ಮ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಮತ್ತೆ ನಾವು ಸ್ಟೇಜಸ್ ಆಫ್ ಫಾಲ್ ಡೌನ್ ಅದೆಲ್ಲ ನೋಡಿದ್ವಿ. ಶ್ಲೋಕ 46-53 ಭಕ್ತಿ ಸೇವೆಯಿಂದ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. 3ನೇ ಅಧ್ಯಾಯದ ಶ್ಲೋಕ 17-18 ಜ್ಞಾನದಲ್ಲಿರುವ ವ್ಯಕ್ತಿಗೆ ಯಾವ ಕರ್ತವ್ಯವಿಲ್ಲ ಎಂದು ವಿವರಿಸಿದೆ. 4ನೇ ಅಧ್ಯಾಯ ಶ್ಲೋಕ 33 ಎಲ್ಲ ರೀತಿಯ ಯಜ್ಞದ ಕೆಲಸ ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತದೆ ಎಂದು ವಿವರಿಸಿದೆ. ಮತ್ತು 4ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಮತ್ತು ಅರ್ಜುನನಿಗೆ ಎದ್ದು ಹೋರಾಡಲು ಹೇಳಿದನು. ಹೀಗೆ ಅರ್ಜುನನು ಗೊಂದಲ ಇದ್ದಾಗ ಸನ್ಯಾಸ ಅಥವಾ ಕರ್ಮಯುದ್ಧ ಅಂದ್ರೆ ಅದು ಯಾವ ಶ್ಲೋಕ ಅಂತ ನೋಡಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ಅರ್ಜುನನ ಗೊಂದಲ ಇದು, ಯಾವ ಮನುಷ್ಯನು ಆತ್ಮದಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತಾನೋ ಕೊಳ್ಳುವನೋ, ಯಾರ ಮನುಷ್ಯ ಜನ್ಮವು ಆತ್ಮ ಸಾಕ್ಷಾತ್ಕಾರದ ಬದುಕಾಗಿದೆಯೋ, ಯಾರು ಆತ್ಮನಲ್ಲಿಯೇ ಸಂತುಷ್ಟನಾಗಿರುವನೋ ಅವನಿಗೆ ಯಾವ ಕರ್ತವ್ಯವಿಲ್ಲ. ಸೊ ಇದರಲ್ಲಿ ಯಾವ ಕರ್ತವ್ಯ ಇಲ್ಲ, ಇದು ಓದಿದಾಗ ಯಾರಿಗಾದ್ರೂ ಗೊಂದಲ ಆಗ್ಬೋದು. ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಮಾಡದಿದ್ರೆ ಹಾಗಿದ್ರೆ
ನನಗೆ ಯಾವ ಕೆಲಸ ಮಾಡೋ ಅಗತ್ಯ ಇಲ್ಲ ಅಂತ ಹೇಳಿದಾಗಾಯ್ತು. ಸೊ ಹಾಗಾಗಿ ಅದು ಮತ್ತೆ ಅಂದ್ರೆ ಇದು ಅರ್ಜುನ, ಮತ್ತೆ ನಾವು ಅರ್ಜುನನ ಅರ್ಥ ಮಾಡ್ಕೋಬೇಕಾಗಿದ್ದು ಏನು ಅಂದ್ರೆ, ಮತ್ತೆ ಗೊಂದಲ ಇದು ಜನರಿಗೆ ಅಂದ್ರೆ ನಮ್ಮಂತವರಿಗೆ ಗೊಂದಲ ಪರಿಹಾರ ಮಾಡೋದಕ್ಕೋಸ್ಕರ ಅವನು ಮತ್ತೆ ಕ್ಲಾರಿಫಿಕೇಶನ್ ತಗೊಳ್ತಾ ಇರೋದು ಕೃಷ್ಣನಿಂದ. ಸೊ ಇನ್ನೊಂದು ಶ್ಲೋಕದಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಿದವನಿಗೆ ನಿಯಮಿತ ಕರ್ಮಗಳ ಅನುಷ್ಠಾನದಲ್ಲಿ ಯಾವ ಉದ್ದೇಶವೂ ಇರುವುದಿಲ್ಲ. ಇಂತಹ ಕರ್ಮವನ್ನು ಮಾಡದೇ ಇರಲು ಅವನಿಗೆ ಯಾವುದೇ ಕಾರಣವಿರುವುದಿಲ್ಲ. ಆತನು ಬೇರೊಬ್ಬ ಜೀವಿಯನ್ನು ಅವಲಂಬಿಸಲು ಕಾರಣವೂ ಇರುವುದಿಲ್ಲ. ಇನ್ನೊಂದು ನಾಲ್ಕನೇ ಚಾಪ್ಟರ್ ಇದೆರಡು ಶ್ಲೋಕಗಳು. ಶತ್ರುಗಳನ್ನು ದಂಡಿಸುವ ಅರ್ಜುನನೇ ದ್ರವ್ಯಮಯ ಯಜ್ಞ ಮಾಡುವುದಕ್ಕಿಂತ ಜ್ಞಾನ ಯಜ್ಞವು ಉತ್ತಮವಾದರೂ ಪಾರ್ಥ, ಎಲ್ಲ ಯಜ್ಞ ಕರ್ಮವು ದಿವ್ಯ ಜ್ಞಾನದಲ್ಲಿ ಪರಿಸಮಾಪ್ತಿಯಾಗುತ್ತದೆ. ಸೊ ಜ್ಞಾನನೇ ಹೆಚ್ಚು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಎಲ್ಲ ಯಜ್ಞಗಳಲ್ಲಿ. ಆದುದರಿಂದ ಮತ್ತೆ ಈಗ ಇನ್ನೊಂದು ಶ್ಲೋಕದಲ್ಲಿ, ಆದುದರಿಂದ ಅಜ್ಞಾನದಿಂದ ನಿನ್ನ ಹೃದಯದಲ್ಲಿ ಉದ್ಭವವಾಗಿರುವ ಸಂದೇಹಗಳನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸು. ಅರ್ಜುನ ಯೋಗದಿಂದ ಸನ್ನದ್ಧನಾಗಿ ಯುದ್ಧಕ್ಕೆ ಏಳು. ಸೊ ಹಾಗಾಗಿ ಅರ್ಜುನನಿಗೆ ಮತ್ತೆ ಗೊಂದಲ. ಸೊ ಹಾಗಾಗಿ ಎರಡರಲ್ಲಿ ಯಾವ್ದು ಮಾಡ್ಬೇಕು ಅಂದ್ರೆ, ಕರ್ಮ ಸನ್ಯಾಸ ಅಂತ ಹೇಳಿದ್ರೆ ಎಲ್ಲ ಬಿಟ್ಟು ಕಾಡಿಗೆ ಹೋಗುವಂಥದ್ದು ಅಂದ್ರೆ ಸನ್ಯಾಸತ್ವ ತಗೊಂಡು ಹೋಗುವಂಥದ್ದು. ಸೊ ಅದು ಬಿಟ್ಟು ಮತ್ತೆ ಬುದ್ಧಿಯೋಗ ಅಂದ್ರೆ ಮತ್ತೆ ಜ್ಞಾನದ ಬಗ್ಗೆ ಹೇಳಿದ ಕೃಷ್ಣನ ಒಂದು ಅಂದ್ರೆ ಭಕ್ತಿ ಸೇವೆ ಹೇಗೆ ಮಾಡ್ಬೇಕು ಅಂತ ಹೇಳಿ ಎಲ್ಲ ನಾವು ನಿನ್ನೆ ನೋಡಿದ್ವಿ. ಕೃಷ್ಣನ ಯಾವ ತರ ಆರಾಧಿಸ್ಬೇಕು ಅಂದ್ರೆ, ನನ್ನ ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ಮೇ ವೇತಿ ತತ್ವತಃ ಅಂದ್ರೆ, ನನ್ನ ಈ ಯಾವ ರೀತಿಯಲ್ಲಿ ಕೃಷ್ಣನ ನಾವು ಅರ್ಥ ಮಾಡ್ಕೊಂಡ್ರೆ ಕೃಷ್ಣನ ಧಾಮಕ್ಕೆ ಹೋಗ್ಬೋದು ಅಂತ ಹೇಳಿ. ಸೊ ಹಾಗಾಗಿ ಅರ್ಜುನನಿಗೆ ಎರಡರಲ್ಲಿ ಯಾವುದು ಸರಿ ಅಂತ ಮತ್ತೆ ಪ್ರಶ್ನೆ. ಸೊ ಶ್ಲೋಕ ಎರಡರ ಅನುಮಾನ ಇಲ್ಲಿ ಕೃಷ್ಣ ತೆರವುಗೊಳಿಸುವುದು. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮ ಯೋಗಶ್ಚ ನಿಶ್ರೇಯ ಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ದೇವೋತ್ತಮ ಪುರುಷನು ಹೀಗೆ ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡು ಮುಕ್ತಿ ಪಥಕ್ಕೆ ಕೊಂಡೊಯ್ಯುತ್ತವೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಸೊ ಇದು ತುಂಬಾ ಆಕ್ಚುಲಿ ಅಂದ್ರೆ ತುಂಬಾ ಜನ ಅನ್ಕೊಳ್ಳೋದು ಏನಂತ ಹೇಳಿದ್ರೆ, ನಾವೀಗ ಆಧ್ಯಾತ್ಮಿಕತೆ ಅಂದ್ರೆ ಇದು ಸ್ಪಿರಿಚುವಲ್ ಲೈಫಿಗೆ ಬರ್ಬೇಕಾದ್ರೆ ಎಲ್ಲ ಬಿಟ್ಟು ಅಂದ್ರೆ ಸಂಸಾರ ಜೊತೆ ಏನು ಅಟ್ಯಾಚ್ಮೆಂಟ್ ಇರಬಾರ್ದು ಅದೆಲ್ಲ ಬಿಟ್ಟು ನಾವು ಮಾಡುವಂಥದ್ದು ಭಕ್ತಿ ಸೇವೆ ಅಂದ್ರೆ ಎಲ್ಲ ಆದ್ಮೇಲೆ ರಿಟೈರ್ಡ್ ಲೈಫ್ ಅಲ್ಲಿ ಮಾಡೋದು ಅಂತಾನೆ ಎಲ್ಲರೂ ಅನ್ಕೊಳ್ಳೋದು. ಅಂದ್ರೆ ಎಲ್ಲ ನಾವು ಜವಾಬ್ದಾರಿಗಳೆಲ್ಲ ಮುಗ್ದು ಹಾಗೆ ಅಂತ. ಬಟ್ ಆದ್ರೆ ಇದ್ರಲ್ಲಿ ನಾವು ಇನ್ನೊಂದು ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಇಲ್ಲಿ ಯುದ್ಧ ಭೂಮಿಯಲ್ಲಿ ಮಾತುಕತೆ ಆಗ್ತಾ ಇರೋದು ಯಾರ್ಯಾರ ಬಗ್ಗೆ ನಡುವೆ ಅಂತ ಹೇಳಿದ್ರೆ, ಅರ್ಜುನ ಮತ್ತು ಕೃಷ್ಣ. ಸೊ ಅರ್ಜುನ ಕ್ಷತ್ರಿಯ ಹಾಗೂ ಗೃಹಸ್ಥ. ಸೊ ಕೃಷ್ಣನು ಅಷ್ಟೇ, ಕೃಷ್ಣನು ಗೃಹಸ್ಥ. ಸೊ ಹಾಗಾಗಿ ಇಬ್ರು ಗೃಹಸ್ಥರ ಮಧ್ಯೆ ಆಗ್ತಾ ಇರೋದು, ಇದು ಯಾರು ಸನ್ಯಾಸಿಗಳು ಅಲ್ಲ ಏನು ಅಲ್ಲ. ಅಂದ್ರೆ ಇದ್ರ ಇಲ್ಲಿ ಮತ್ತೆ ಈಗ ಈ ಶ್ಲೋಕದಲ್ಲಿ ಕೃಷ್ಣ ಏನ್ ಹೇಳ್ತಾ ಇರೋದು, ಭಕ್ತಿ ಸೇವೆ ಕರ್ಮ ಸನ್ಯಾಸಕ್ಕಿಂತ ಉತ್ತಮ ಅಂತ ಹೇಳಿ. ಅಂದ್ರೆ ಎಲ್ಲ ಬಿಟ್ಟು ಕಾಡಿಗೆ ಹೋಗಿ ಅವರು ಅಂದ್ರೆ ಇಂದ್ರಿಯಗಳನ್ನ ತಡೆ ಹಿಡಿದು ಮಾಡುವಂಥದ್ದು ಅದರಲ್ಲಿ ತುಂಬಾ ಅಂದ್ರೆ ಕಷ್ಟಕರವಾದದ್ದು. ಯಾಕಂದ್ರೆ ಅಷ್ಟು ಒಂದು ಅಂದ್ರೆ ಕಠಿಣವಾದ ತಪಸ್ ಮಾಡ್ಬೇಕಾಗುತ್ತೆ, ಅದಕ್ಕೆ ಕಠಿಣವಾಗಿ ತಪಸ್ ಮಾಡ್ಬೇಕು. ಬಟ್ ಆದ್ರೆ ಅದಕ್ಕಿಂತ ಭಕ್ತಿ ಸೇವೆ ಅಂದ್ರೆ ಕೆಲಸ ಮಾಡಿಕೊಂಡು ಭಕ್ತಿ ಸೇವೆಯಲ್ಲಿ ಇರುವಂತದ್ದು ಉತ್ತಮ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದ್ರೆ ಈಗ ಒಂದು ಇದು ಭೋಗಿ ಅಂದ್ರೆ ಕರ್ಮಭೋಗಿ ಅಂದ್ರೆ ಏನು ಅಂದ್ರೆ ಸಂಪಾದನೆ ಮಾಡೋದು ಹಾಗೂ ಇಂದ್ರಿಯ ಸುಖ ಮಾಡುವಂಥದ್ದು ಅವನು ಕರ್ಮಭೋಗಿ. ಕರ್ಮ ಯೋಗಿ ಅಂತ ಹೇಳಿದ್ರೆ ಅವನು ಸಿದ್ಧಿಗಳು ಅಂದ್ರೆ ಎಲ್ಲ ತ್ಯಜಿಸಿ ಸನ್ಯಾಸ ತಗೊಳ್ಳುವಂಥದ್ದು. ಅದೇ ಭಕ್ತ, ಇನ್ನೊಂದು ಭಕ್ತಿ ಸೇವೆಯಲ್ಲಿ ಮಾಡುವಂಥದ್ದು. ಸೊ ಅವನೇನಂತಂದ್ರೆ ಎಲ್ಲಾನು ಕೃಷ್ಣನ ಒಂದು ಅಂದ್ರೆ ಸೆಂಟ್ರಲ್ ಕೃಷ್ಣ ಅಂತ ಹೇಳಿದ್ರೆ ಏನು, ಎಲ್ಲ ಕೃಷ್ಣನ ಒಂದು ಸಂತೋಷಕ್ಕೋಸ್ಕರ ಮಾಡುವಂಥದ್ದು ಕೆಲಸಗಳನ್ನ ಅಂದ್ರೆ ಅಕರ್ಮ ಅಂತ ಹೇಳ್ತೀವಲ್ಲ, ಅದು ಭಕ್ತಿ ಸೇವೆಯಲ್ಲಿ ಮಾಡುವಂಥದ್ದು. ಸೊ ಇದು ಇದೊಂದು ಕತೆ ಅಂದ್ರೆ ಕರ್ಮಕಾಂಡಿ ಅಂತ ಹೇಳಿದ್ರೆ ಕರ್ಮಕಾಂಡ ಅಂತ ಹೇಳ್ತೀವಲ್ಲ, ಕರ್ಮಕಾಂಡ ಕಾರ್ಯಗಳಲ್ಲಿ ಎಷ್ಟು ಒಂದು ಅಂದ್ರೆ ಡೇಂಜರ್ ಅಂದ್ರೆ ಎಷ್ಟು ಡೇಂಜರಸ್ ಇದೆ ಅದು ಆ ಕಾರ್ಯ ಮಾಡೋದ್ರಲ್ಲಿ ಅಂತ ಹೇಳ್ಬಿಟ್ಟು ಇದೊಂದು ಇದ್ರಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಇದ್ರಲ್ಲಿ ಅಂದ್ರೆ ಒಂದು ರಾಜ ಮೃಗ ಅಂತ ಹೇಳಿ ಒಬ್ಬ ರಾಜ ಇದ್ದ. ಸೊ ಆ ರಾಜನಿಗೆ ತುಂಬಾ ಕಾಮ್ಯ ಕರ್ಮ ಕೆಲ್ಸಗಳಲ್ಲಿ ತುಂಬಾ ಅಂದ್ರೆ
ತುಂಬಾ ದಾನ ಮಾಡುವಂತದ್ದು ಅಂದ್ರೆ ಆ ತರ ಕೆಲಸಗಳು ತುಂಬಾ ಮಾಡ್ತಾ ಇದ್ದ ಅವನು. ದಾನ ಧರ್ಮ ಮಾಡುವಂತದ್ದಲ್ಲಿ ತುಂಬಾ ಅಂದ್ರೆ ಇವನು ಇಕ್ಷ್ವಾಕು ಮಗ, ನಿನ್ನೆ ನಾವು ನೋಡಿದ್ವಲ್ಲ ಇಕ್ಷ್ವಾಕು ಅಂತೇಳಿ, ಅವ್ರದೇ ವಂಶದಲ್ಲಿ ಬರುವಂತ ರಾಜ ಅಂದ್ರೆ ತುಂಬಾ ಒಂದು ಪ್ರಸಿದ್ಧ ರಾಜ ಆಗಿರ್ತಾನೆ. ಸೊ ಅವನೇನಾಗುತ್ತೆ ಒಂದ್ಸರ್ತಿ ಇದು ದಾನಗಳು ಅಂದ್ರೆ ಲಕ್ಷಗಟ್ಲೆ, ಒಂದೆರಡಲ್ಲ ಲಕ್ಷಗಟ್ಲೆ ಅದು ಎಲ್ಲ ವೈಡ್ಯೂರಿ ಎಲ್ಲ ಹಾಕಿರುವಂತ ಒಂದು ದನಗಳನ್ನ ಅವನು ಬ್ರಾಹ್ಮಣರಿಗೆ ದಾನ ಮಾಡ್ತಾ ಇರ್ತಾನೆ. ಸೊ ದಾನ ಮಾಡ್ತಾ ಇರುವಾಗ ಏನಾಗುತ್ತೆ, ಒಂದು ದನ ಆಲ್ರೆಡಿ ಒಬ್ರಿಗೆ ಅವನು ಕೊಟ್ಟಾಗಿರುತ್ತೆ ಅಂದ್ರೆ ದಾನ ಮಾಡಿ ಆಗಿರುತ್ತೆ, ಆ ದನ ಮತ್ತೆ ಬಂದು ಅವನ ಒಂದು ಇದಕ್ಕೆ ಸೇರ್ಬಿಡುತ್ತೆ ಅಂದ್ರೆ ಇನ್ನು ಅಂದ್ರೆ ದಾನ ಆಗದೆ ಇರುವಂತ ಒಂದು ದನಗಳ ಜೊತೆ ಸೇರ್ಬಿಡುತ್ತೆ. ಸೊ ಅದೇನಾಗುತ್ತೆ ಇನ್ನೊಂದು ಮತ್ತೆ ಅವನು ಗೊತ್ತಿಲ್ಲದೆ ಆ ದಾನನ ಮತ್ತೆ ದಾನ ಮಾಡಿ ಬಿಡ್ತಾನೆ ಇನ್ನೊಬ್ರಿಗೆ, ಇನ್ನೊಬ್ಬ ಬ್ರಾಹ್ಮಣನಿಗೆ. ಆಗ ಅವರಿಬ್ರು ಆ ಬ್ರಾಹ್ಮಣನಿಗೆ ಗೊತ್ತಾಗುತ್ತೆ. ಸೊ ಅವನು ಅದನ್ನ ಇಲ್ಲ ನನಗೆ ನೀನ್ ದಾನ ಮಾಡಿ ಆಗಿದೆ ನನಗೆ ಅದೇ ದಾನ ಬೇಕು ಅಂತ. ಸೊ ಇವನಿಗೆ ಅಂದ್ರೆ ಇಬ್ರು ಗಲಾಟೆ ಮಾಡಕ್ ಶುರು ಮಾಡ್ತಾರ ಬ್ರಾಹ್ಮಣರು. ಅಂದ್ರೆ ಬ್ರಾಹ್ಮಣರು ತುಂಬಾ ಉತ್ತಮ ರೀತಿಯಾದವರು, ಅವ್ರು ಅಂದ್ರೆ ಎಲ್ಲ ವೇದ ಎಲ್ಲ ಪಂಡಿತರಾಗಿರ್ತಾರೆ. ಮತ್ತೆ ಅಂದ್ರೆ ಏನಂತ ಹೇಳಿದ್ರೆ ಅವರಿಗೆ ಒಂದು ದಾನ ಮಾಡಿರೋದು ಅವರಿಗೆ ಸೇರಿದ್ಮೇಲೆ ನಾವು ಅದು ತಗೊಳ್ಳೋಂಗಿಲ್ಲ, ಅದು ದೊಡ್ಡ ಶಾಪ ಅದು. ಅಂದ್ರೆ ವೇದಗಳ ಪ್ರಕಾರ ಬ್ರಾಹ್ಮಣನಿಗೆ ಕೊಟ್ಟಿರುವಂತದನ್ನ ಯಾವುದೇ ತಗೊಳ್ಳೋಂಗಿಲ್ಲ, ಅವರಿಗೆ ಎಷ್ಟೆಷ್ಟೋ ಜನ್ಮಗಳು ಅವ್ರ ಅದನ್ನ ಅದರ ಕರ್ಮನ ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿದೆ. ಸೊ ಹಾಗೆ ಇವನು ಕೊಟ್ಟಾಗುತ್ತೆ. ಆಮೇಲೆ ಅವನು ಸಮಾಧಾನ ಮಾಡ್ತಾನೆ ಅವರಿಬ್ರಿಗೆ, ಇಲ್ಲ ದಯವಿಟ್ಟು ನಾನು ಒಂದ್ರ ಬದಲು ನಾನು 1 ಲಕ್ಷ ಕೊಡ್ತೀನಿ ಅಂದ್ರೆ ದನಗಳನ್ನ, ಅದರ ಬದಲಾಗಿ 1 ಲಕ್ಷ ದನಗಳು ಕೊಡ್ತೀನಿ ಇಬ್ರಿಗೂ, ಅದನ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಅಂದ್ರೆ ಅವನು ಅವರಿಬ್ರು ಅದಕ್ಕೆ ತಯಾರಿರಲ್ಲ, ಇಲ್ಲ ಬೇಡ ಅಂತೇಳಿ ಕೋಪ ಮಾಡ್ಕೊಂಡು ಅವ್ರು ಶಾಪ ಹಾಕಿ ಹೊರಟೋಗ್ತಾರೆ. ಮತ್ತೆ ಇವನು ಅವನು ಅವನ ಜೀವನ ಮುಗಿದ್ಮೇಲೆ ಅವನು ಯಮರಾಜನ ಹತ್ರ ಹೋದಾಗ ಯಮರಾಜ ಕೇಳ್ತಾನೆ ಅವನಿಗೆ, ನೀನು ತುಂಬಾ ಒಳ್ಳೆ ಕಾರ್ಯಗಳು ತುಂಬಾ ಮಾಡಿದೀಯ, ಹಾಗೆ ನಿನಗೆ ಒಂದು ಶಾಪನು ಅಂದ್ರೆ ಈ ತರ ನಿನಗೆ ಶಾಪನು ಇದೆ, ಸೊ ಯಾವ್ದು ನಿನಗೆ ಮೊದ್ಲು ತಗೊಳ್ತೀಯ ಅಂತ. ಆಗ ಅವನು ಹೇಳ್ತಾನೆ ನಾನು ಓಕೆ ಶಾಪನೆ ಮೊದ್ಲು ತಗೊಳ್ತೀನಿ ಅಂತ ಹೇಳಿ. ಸೊ ಅದೇನು ಶಾಪ ಅಂತ ಹೇಳಿದ್ರೆ ಅವನು ಹಲ್ಲಿಯಾಗಿ, ಯಾಕಂದ್ರೆ ಅವನು ಅವರು ಬ್ರಾಹ್ಮಣರಿಗೆ ನೋಡಿ ಅಷ್ಟೆಲ್ಲ ಮಾಡಿದ್ರು, ನಾವೊಂದು ಎಷ್ಟು ದಾನ ಮಾಡಿದ್ದ ಅಂತ ಹೇಳಿದ್ರೆ ಭೂಮಿಯ ಅಂದ್ರೆ ಧೂಳು ಎಷ್ಟಿರುತ್ತೆ ಅಂದ್ರೆ ಧೂಳಿನ ಅಷ್ಟು ಅಷ್ಟು ಮತ್ತೆ ಆಕಾಶದಲ್ಲಿ ನಕ್ಷತ್ರ ಇರುವಷ್ಟು ಅಷ್ಟು ದಾನ ಮಾಡಿದ್ದಂತ ಅವನು, ಅಷ್ಟು ಪುಣ್ಯದ ಕೆಲಸ ಮಾಡಿದ್ದ. ಆದ್ರೂ ಅವನು ಒಂದು ಹಲ್ಲಿಯಾಗಿ ಹುಟ್ಟುವಂತ ಅವನಿಗೆ ಸಿಗುತ್ತೆ ಜನ್ಮ. ಮತ್ತೆ ಅವನು ಅವನಿಗೆ ಹೇಳ್ತಾನೆ ಯಮರಾಜ ನೀನು ನೆಕ್ಸ್ಟ್ ಇದು ಅಂದ್ರೆ ಹುಟ್ಟಿ ಇನ್ನೊಂದು ಅಂದ್ರೆ ಕೃಷ್ಣ ಬಂದು ನಿನ್ನ ಯಾವಾಗ ಮುಟ್ತಾನೆ ಆಗ ನೀನು ಮತ್ತೆ ನಿನ್ನ ನಿಜವಾದ ಸ್ವರೂಪಕ್ಕೆ ಬರ್ತೀಯ ಅಂತ ಹೇಳ್ಬಿಟ್ಟು. ಸರಿ ಅವನು ಆಮೇಲೆ ಅವನು ಸಿಗುತ್ತೆ. ಅವನು ಸಾವಿರಾರು ವರ್ಷ ಒಂದು ಅಂದ್ರೆ ಒಂದು ಬಾವಿಯಲ್ಲೇ ಇರ್ತಾನೆ, ಒಂದು ದೊಡ್ಡ ಅಂದ್ರೆ ಜೈಗ್ಯಾಂಟಿಕ್ ಅಂತ ಹೇಳ್ತಾರಲ್ಲ ಆತರ ಒಂದು ಲಿಜರ್ಡ್, ಅದು ದೊಡ್ಡ ಒಂದು ಹಲ್ಲಿ. ಸೊ ಅಲ್ಲಿ ಬಿದ್ದಿರ್ತಾನೆ ಅಂದ್ರೆ ಆ ಬಾವಿಯೊಳಗೆ ಇರ್ತಾನೆ ಅವನು. ಆಗ ಏನಾಗುತ್ತೆ ಒಂದ್ಸತಿ ಕೃಷ್ಣ ದ್ವಾರಕೆಯಲ್ಲಿ ಒಂದ್ಸತಿ ಅವನ ಫ್ಯಾಮಿಲಿ ಜೊತೆ ಪಿಕ್ನಿಕ್ ಬರುವಂತದ್ದು ಮಕ್ಕಳೆಲ್ಲ ಅವರ. ಸೊ ಅದು ದ್ವಾರಕೆ ಹತ್ರ ಒಂದು ಕಾಡಿರುತ್ತೆ, ಅಲ್ಲಿ ಅವ್ರು ಬರ್ತಾರೆ. ಬರುವಾಗ ಏನಾಗುತ್ತೆ ಅಲ್ಲಿ ನೀರ್ ಬೇಕು ಅಂತ ಆಗುತ್ತೆ ಮಕ್ಳಿಗೆಲ್ಲ. ಸೊ ಅವ್ರು ಹುಡುಕ್ತಾರೆ ಎಲ್ಲಿದೆ ನೀರು ಅಂತ ಹೇಳಿ, ಅವ್ರಿಗೆ ಎಲ್ಲೂ ಸಿಗಲ್ಲ. ಮತ್ತೆ ಬರುವಾಗ ನೋಡುವಾಗ ಇಲ್ಲಿ ಒಂದು ಬಾವಿ ಇರುತ್ತೆ, ಬಾವಿಯಲ್ಲಿ ನೀರಿರಲ್ಲ ಆದ್ರೆ ಈ ಹಲ್ಲಿಯೇ ನೋಡ್ತಾರೆ. ಆಮೇಲೆ ಅವರಿಗೆ ಪಾಪ ಅನ್ಸುತ್ತೆ, ಓಕೆ ಅದನ್ನ ಕಾಪಾಡೋಣ ಯಾಕೋ ಅದು ಮುಂದೆ ಇದೆ ಅಂತೇಳಿ ಎಲ್ಲರೂ ಪ್ರಯತ್ನ ಪಡ್ತಾರೆ ಎಳಿಯಕ್ಕೆ ಎಲ್ಲ ಮಾಡ್ತಾರೆ, ಆಗಲ್ಲ ಅವರಿಗೆ. ಅವ್ರು ಹೋಗಿ ಮತ್ತೆ ತಂದೆಗೆ ಹೇಳ್ತಾರೆ, ಕೃಷ್ಣನ ಹತ್ರ ಹೇಳ್ತಾರೆ ಈ ತರ. ಕೃಷ್ಣನಿಗೆಲ್ಲ ಗೊತ್ತಿರುವಂತದ್ದೇ. ಕೃಷ್ಣ ಮತ್ತೆ ಬರ್ತಾನೆ, ಕೃಷ್ಣ ಬಂದು ಅವನ ಎಡಗೈಯಲ್ಲಿ ಹೀಗೆ ಮುಟ್ಟಿ ತೆಗಿಯೋಷ್ಟೊತ್ತಿಗೆ ಅವನು ಮತ್ತೆ ದೇವತೆ ರೂಪ ಪಡಿತಾನೆ. ಅವನು ಆಕ್ಚುಲಿ ದೇವತೆ ಆಗ್ತಾನಂತೆ, ಮತ್ತೆ ದೇವತೆ ಆಗಿ ಅವನು ಹೋಗೋ ಮುಂಚೆ ಅವನು ಪ್ರಾರ್ಥನೆ ಎಲ್ಲ ಮಾಡ್ತಾನೆ ಕೃಷ್ಣನಿಗೆ. ಸೊ ಹಾಗೆಲ್ಲ ಒಂದು ಇದು ಕತೆ. ಅದೇ ಇದರಲ್ಲಿ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಅಷ್ಟೆಲ್ಲ ಪುಣ್ಯದ ಕೆಲಸ ಮಾಡಿಯು ಅಂದ್ರೆ ತುಂಬಾ ಈ ಕಾಮ್ಯಕರ್ಮ ಚಟುವಟಿಕೆಗಳು ತುಂಬಾ ಏನು ಅಪಾಯಕಾರಿಯಾಗ ಅಂತದ್ದು ಅಂತ ಹೇಳಿ. ಅಂದ್ರೆ ನಾವೆಷ್ಟೇ ಮಾಡಿದ್ರು ಅದ್ರಲ್ಲೇ ಇದಿಲ್ಲ ಅದ್ರಲ್ಲಿ ಅಂದ್ರೆ ಏನಂತಾರೆ ಅಂದ್ರೆ ಪುಣ್ಯ ಅಂತ ಒಳ್ಳೇದ್ ಮಾಡಿದ್ರೆ ಪುಣ್ಯ ಬರುತ್ತೆ, ಅದೇ ಕೆಟ್ಟದ್ದು ಒಂದ್ ಸ್ವಲ್ಪ ಆದ್ರೂನು ಅಂದ್ರೆ ಸಾವಿರ ಒಳ್ಳೆ ಕೆಲಸ ಮಾಡಿ ಒಂದು ಕೆಟ್ಟದ್ ಮಾಡಿ ಅದ್ರಲ್ಲಿ ಮತ್ತೆ ಕರ್ಮಫಲ. ಅಂದ್ರೆ ಅವನ್ ಏನ್ ತಪ್ಪು ಮಾಡಿದ ಅಂತಂದ್ರೆ ದೇವರ ಅಂದ್ರೆ ಭಕ್ತಿ ಸೇವೆ ಮಾಡೋ ಬದ್ಲು ಅವನು ಬೇರೆಯವ್ರನ್ನ ಅಂದ್ರೆ ಪುಣ್ಯದ ಕಾರ್ಯಗಳಲ್ಲಿ ತೊಡಗಿದ್ದ. ಸೊ ಅದರಿಂದಾಗಿ ಅವನಿಗೆ ಈ ತರ ಆಯ್ತು ಅಂತ ಹೇಳಿ.
ಸೊ ಇದೊಂದು ಭಕ್ತಿ ರಸಾಮೃತ ಸಿಂಧು ಅಂತ ಹೇಳಿ ಅದರಿಂದ ತೆಗೆದಿರುವಂತದ್ದು. ತ್ಯಜಿಸುವಿಕೆಯ ಸರಿಯಾದ ತಿಳುವಳಿಕೆ ಅಂದ್ರೆ ನಿಜವಾದ ತ್ಯಜಿಸೋದು ಅಂದ್ರೆ ಏನು ಅಂತ ಹೇಳಿ ಇವರು ರೂಪ ಗೋಸ್ವಾಮಿ ನಮ್ಮ ಆಚಾರ್ಯರು ಅಂದ್ರೆ ಆರು ಗೋಸ್ವಾಮಿಗಳಲ್ಲಿ ಅಂದ್ರೆ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ, ರಘುನಾಥ್ ಭಟ್ಟ ಗೋಸ್ವಾಮಿ, ರಘುನಾಥ್ ದಾಸ ಗೋಸ್ವಾಮಿ ಹಾಗೂ ಜೀವ ಇನ್ನೊಬ್ರು ಯಾರು, ರಘುನಾಥ ಭಟ್ಟ, ರಘುನಾಥ ದಾಸ, ಜೀವ, ಸನಾತನ ಗೋಸ್ವಾಮಿ ಅಂಡ್ ರೂಪ ಗೋಸ್ವಾಮಿ, ಓಕೆ ಇನ್ನೊಬ್ರು ನಂಗೆ ಗೊತ್ತಾಗ್ತಿಲ್ಲ. ಸೊ ಅವರಲ್ಲಿ ಅವರು ಒಬ್ರು. ಸೊ ಅವ್ರು ಅಂದ್ರೆ ಭಕ್ತಿ ರಸಾಮೃತ ಸಿಂಧು ಅಂತ ಹೇಳಿ ಇದನ್ನ ಬರ್ತಿದ್ದಾರೆ ರೂಪ ಗೋಸ್ವಾಮಿ ಅವರು. ಸೊ ಅದ್ರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರಾಪಂಚಿಕತೆಯ ಬುದ್ಧಿಯ ಹರಿ ಸಂಬಂಧಿ ವಸ್ತುನಃ ಮುಮುಕ್ಷುಭಿಹಿ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಅಂದ್ರೆ ಮುಕ್ತಿಯನ್ನು ಸಾಧಿಸಲು ಕಾತರರಾಗಿರುವ ವ್ಯಕ್ತಿಗಳು ದೇವೋತ್ತಮ ಪರಮ ಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಹಿಕವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವನ್ನು ಅಪೂರ್ಣ ಎಂದು ಹೇಳಲಾಗುತ್ತದೆ. ಅಂದ್ರೆ ನಾವು ಈಗ ಅಂದ್ರೆ ಹೆಚ್ಚಾಗಿ ಕೆಲವರು ಏನ್ ಮಾಡ್ತಾರೆ ಈ ಮಾಯಾವಾದಿಗಳು ಅಂತಂದ್ರೆ ಅವರಿಗೆ ಇಲ್ಲ ಇಲ್ಲಪ್ಪ ಇದು ಅಂದ್ರೆ ಮೊಬೈಲ್ ಅವ್ರು ಯೂಸ್ ಮಾಡಲ್ಲ, ಮೊಬೈಲ್ ಯೂಸ್ ಮಾಡಲ್ಲ, ಲ್ಯಾಪ್ಟಾಪ್ ಯೂಸ್ ಮಾಡಲ್ಲ ಅಂದ್ರೆ ಎಲ್ಲವನ್ನು ತ್ಯಾಗ ಮಾಡುವಂತದ್ದು. ಅಂದ್ರೆ ಭಯ ಅಥವಾ ಒಂದು ಹುಡುಗಿ ಹತ್ರ ಮಾತಾಡಲ್ಲ ಯಾಕಂತ ಹೇಳಿದ್ರೆ ಅಯ್ಯೋ ಮಾಯೆ ಅಟ್ಯಾಕ್ ಮಾಡ್ಬಿಡುತ್ತೆ, ನಮ್ಮ ಮಾಯೆ ಅಟ್ಯಾಕ್ ಆಗುತ್ತೆ. ಸೊ ಅದರಿಂದ ದೂರ ಇರ್ತೀವಿ ನಾವು ಅಂತ ಹೇಳಿ. ಆದ್ರೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಅದಕ್ಕಿಂತ ನಾವು ಏನ್ ನಮ್ಮ ಹತ್ರ ಇದೆ, ನಾವು ನಮ್ಮ ಹತ್ರ ಏನಿದೆಯೋ ಅದನ್ನ ನಾವು ಕೃಷ್ಣನ ವಿಷಯದಲ್ಲಿ ಯೂಸ್ ಮಾಡುವಂಥದ್ದು. ಈಗ ನಾವು ಲ್ಯಾಪ್ಟಾಪ್ ಅಲ್ಲಿ ಈಗ ಕೃಷ್ಣನ ಒಂದು ಸಂದೇಶ ಏನಿದೆ ಅದನ್ನ ಪ್ರಚಾರ ಮಾಡುವಂಥದ್ದು ಇರ್ಬೋದು, ಅಥವಾ ಮೊಬೈಲು ಅಷ್ಟೇ. ಸೊ ನಾವು ಯಾವಾಗ ಅದನ್ನ ಯೂಸ್ ಮಾಡ್ತೀವಿ ಅದರಲ್ಲಿ ಯಾವುದು ತಪ್ಪಿಲ್ಲ, ಅದು ಪರಿಪೂರ್ಣವಾಗಿರುವಂತ ತ್ಯಾಗ ಅಂದ್ರೆ ನಿಜವಾದ ತ್ಯಾಗ ಅದೇ ಅಂತ ಹೇಳ್ಬಿಟ್ಟು. ಅಂದ್ರೆ ಅವರು ರೂಪ ಗೋಸ್ವಾಮಿ ಅವರು ಮತ್ತೆ ಸನಾತನ ಗೋಸ್ವಾಮಿ ಅವರಿಬ್ರು ಮೊಹಮ್ಮದೀನ್ ಅಂತ ಹೇಳಿ ಅವರ ಒಂದು ಅಂದ್ರೆ ಬೆಂಗಾಲದಲ್ಲಿ ಅವರು ಮಿನಿಸ್ಟರ್ಸ್ ಆಗಿರ್ತಾರೆ, ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಒಬ್ರು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ, ಇನ್ನೊಬ್ರು ಇನ್ನೊಂದು ಬೇರೆ ಒಂದು ಮಿನಿಸ್ಟರ್ ಆಗಿರ್ತಾರೆ. ಸೊ ಅವರಿಬ್ರು ಅಂದ್ರೆ ಚೈತನ್ಯ ಮಹಾಪ್ರಭುಗಳನ್ನ ಅಂದ್ರೆ ಭೇಟಿ ಆದ್ಮೇಲೆ ಅವ್ರು ಎಲ್ಲವನ್ನು ತ್ಯಾಗ ಮಾಡ್ತಾರೆ. ಅವರಿಗೆ ಅಂದ್ರೆ ಅವರು ಕೆಲಸ ಬಿಡುವಾಗ ಅವರಿಗೆ ಎಷ್ಟು ಚಿನ್ನದ ನಾಣ್ಯಗಳು ಆ ರಾಜ ಕೊಟ್ಟಿರ್ತಾನೆ ಅಂತ ಹೇಳಿದ್ರೆ ಒಂದು ಅಂದ್ರೆ ಹಡದಲ್ಲಿ ಫುಲ್ ಆಗೋಷ್ಟು ತುಂಬೋಷ್ಟು ಅಷ್ಟು ಕೊಟ್ಟಿರ್ತಾನಂತೆ. ಆದ್ರೆ ಅವ್ರು ಅದನ್ನೆಲ್ಲ ಅಂದ್ರೆ ಅವರು 25% ಅವರಿಗೆ ಇಟ್ಕೊಳ್ತಾರೆ, ಅಂದ್ರೆ ಸೆಲ್ಫ್ ಎಮರ್ಜೆನ್ಸಿಗೆ ಅಂತ ಹೇಳಿ, ಮತ್ತೆ 25% ಇದು ರಿಲೇಟಿವ್ಸಿಗೆ, ಮತ್ತೆ 50% ಅಷ್ಟು ಎಲ್ಲ ಭಕ್ತರು ಯಾರಿದ್ದಾರೆ ಅಂದ್ರೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಸಂಬಂಧಿ ಭಕ್ತರು ಇರ್ತಾರೋ ಅವರಿಗೆ ಅಂತ ಹೇಳಿ ಕೊಡ್ತಾರೆ. ಸೊ ಹಾಗಾಗಿ ಅವರು ಎಲ್ಲವನ್ನು ಕೃಷ್ಣನ ಸಂಬಂಧದಲ್ಲಿ ಯೂಸ್ ಮಾಡಿರುವಂತದ್ದು. ಅಂದ್ರೆ ಅವರು ಸುಮ್ಮನೆ ತ್ಯಜಿಸ್ಲಿಲ್ಲ ದುಡ್ಡನ್ನ, ಬಟ್ ಅದನ್ನ ಯೂಸ್ ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ಟು, ಅಂದ್ರೆ ಕೃಷ್ಣನ ಒಂದು ಇದ್ರಲ್ಲಿ ಇದೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಲೈಕ್ ಭಕ್ತನ ಒಂದು ಅಂದ್ರೆ ಯೋಚನೆ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಯಾವ್ದನ್ನ ಯಾವುದೇ ಒಂದು ವಸ್ತು ಇದ್ರು ಅದನ್ನ ಕೃಷ್ಣನ ಒಂದು ಕಾರ್ಯದಲ್ಲಿ ಯೂಸ್ ಮಾಡುವಂತದ್ದು. ಅಂದ್ರೆ ಈಗ ನಾವು ಬರುವಾಗ ಏನು ತಂದು ಇಲ್ಲ, ಎಲ್ಲನೂ ದೇವ್ರ ಅಂದ್ರೆ ಕೃಷ್ಣನಿಗೆ ನಮ್ ಈ ದೇಹದಿಂದ ಹಿಡಿದು ಅಂದ್ರೆ ದೇಹನ ಕೂಡ ನಾವು ದಂಡಿಸುವಂತದ್ದಾಗ್ಲಿ ಯಾವ್ದಕ್ಕೂ ನಮಗೆ ಹಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇದು ಕೂಡ ನಮಗೆ ಸಿಕ್ಕಿರೋದು ಭಗವಂತನಿಂದ. ದೇಹನ ಅಂದ್ರೆ ಕೆಲವರೆಲ್ಲ ಈಗ ಸೂಸೈಡ್ ಮಾಡಿಕೊಳ್ಳುವಂಥದ್ದು ಅದೆಲ್ಲ ತುಂಬಾ ಪಾಪದ ಕೆಲಸ ಆಗುತ್ತೆ, ಯಾಕಂದ್ರೆ ಅದ್ರ ಮೇಲೂ ನಮಗೆ ಹಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ಇದು ಹೇಗೆಂತ ಹೇಳಿದ್ರೆ ಈಗ ನಮಗೆ ಈಗ ಒಂದು ಇದು ಯಾವುದು ಬ್ಯಾಂಕ್ ಇರುತ್ತೆ. ಸೊ ಬ್ಯಾಂಕ್ ಮುಂದೆ ನಾನು ಹೋಗ್ಬಿಟ್ಟು ನಾನು ನಿನ್ನ ಅಂದ್ರೆ ರಿನೌನ್ಸ್ ಮಾಡ್ತಾ, ರಿನೌನ್ಸ್ ಅಂದ್ರೆ ತ್ಯಾಗ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನಮಗೆ ನಗು ಬರುತ್ತಲ್ವಾ. ಬಟ್ ಅದೇ ತರನೇ ನಮ್ದೇನು ಇಲ್ಲ ಇಲ್ಲಿ, ನಾವು ಅದನ್ನ ನಾವು ಏನೋ ಬಿಡ್ತೀವಿ ಅಂತ ಹೇಳೋದೇ ಫಸ್ಟ್ ಆಫ್ ಆಲ್ ತಪ್ಪು ಅಂತ. ಯಾಕಂದ್ರೆ ನಾನು ಬಿಡಕ್ಕೆ ನಂದೇನಿದೆ ಫಸ್ಟ್ ಆಫ್ ಆಲ್, ನಂದೇನು ಇಲ್ಲ. ಸೊ ಹಾಗಾಗಿ ಅದನ್ನ ಅವರು ಇದರಲ್ಲಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಶ್ಲೋಕ 3, ನೇಯಸ್ ಕರ್ಮಯೋಗ ಅಥವಾ ಕರ್ಮ ಸನ್ಯಾಸ. ನೇಯಸ್ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬದ್ನಾತ್ ಪ್ರಮುಚ್ಯತೆ. ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾಬಾಹುವಾದ ಅರ್ಜುನನೇ
ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಸೊ ಕರ್ಮಫಲ ಅಂದ್ರೆ ನಮಗೆ ಕರ್ಮಫಲದಲ್ಲಿ ಬರೋ ಅಂದ್ರೆ ನಿತ್ಯ ಸನ್ಯಾಸಿ ಅಂದ್ರೆ ಅವನು ಯಾವುದೇ ಒಂದು ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ ಅಂದ್ರೆ ನಾವೀಗ ಕೆಲಸ ಮಾಡ್ಬೇಕು ಆದ್ರೆ ಕೆಲಸದ ಒಂದು ಏನಂತಾರೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿ ಮಾಡುವಂತದ್ದಲ್ಲ. ಸೊ ಬಟ್ ನಾವು ಕೆಲಸನ ತ್ಯಾಗ ಮಾಡೋಂಗಿಲ್ಲ, ಕೆಲಸ ಮಾಡ್ಬೇಕು. ಸೊ ಈಗ ಕೃಷ್ಣ ಕಾನ್ಶಿಯಸ್ ಅಂತ ಹೇಳಿದ್ರೆ ಎಲ್ಲ ಬಿಟ್ಟು ಮಾಡುವಂತದ್ದಲ್ಲ, ಆಕ್ಚುಲಿ ಇನ್ನು ಜಾಸ್ತಿ ಕೆಲಸ ಮಾಡುವಂಥದ್ದು. ನಾವು ಕೃಷ್ಣನಿಗೋಸ್ಕರ ಆದಷ್ಟು ಕೆಲಸ ಮಾಡುವಂಥದ್ದು, ಹಾಗೂ ನಾವು ಬೇರೆ ಭೌತಿಕ ಇದ್ರಲ್ಲೂ ಆಗಿರ್ಬೋದು ಸುಮ್ಮನೆ ಕೂರ್ಬಾರ್ದು. ಯಾಕಂದ್ರೆ ನಾವು ನಮ್ಮ ಮೈಂಡ್ ಯಾವಾಗ ತುಂಬಾ ಅಂದ್ರೆ ಹೇಳ್ತಾರಲ್ಲ ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ ಶಾಪ್ ಅಂತ ಹೇಳಿ, ಅಂದ್ರೆ ಕಾರ್ಯಗತವಾಗಿರ್ಬೇಕು ಅಂತ ಹೇಳಿ ಯಾವುದೇ ಒಂದು ಕೆಲಸಗಳಲ್ಲಿ ನಾವು ಬಿಸಿ ಇಟ್ಟಿರ್ಬೇಕು. ಸೊ ಇದರಲ್ಲಿ ಸೊ ಕೃಷ್ಣನ ಸಂಬಂಧ ಕೆಲಸದಲ್ಲಿ ನಾವು ಇದ್ರೆ ಅದು ಅಕರ್ಮ ಆಗುತ್ತೆ, ಅಂದ್ರೆ ಅದರಲ್ಲಿ ಯಾವ ಒಂದು ಕರ್ಮ ಬಂಧನ ಇರಲ್ಲ. ಬಟ್ ಬೇರೆ ಕಾರ್ಯಗಳಲ್ಲಿ ನಾವು ತೊಡಗಿದ್ರೆ ಅದು ಕರ್ಮಕ್ಕೆ ದಾರಿಯಾಗುತ್ತೆ. ಸೊ ಐಹಿಕ ಬಂಧನದಿಂದ ಪಾರಾಗಬಹುದು. ಸೊ ಈ ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರೋ ಯೋಗಿಗೆ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಜ್ಞಾನ ಇರುತ್ತೆ. ಅಂದ್ರೆ ನಾನು ಕೃಷ್ಣನ ಒಂದು ಪಾರ್ಟ್ ಅಂಡ್ ಪಾರ್ಸಲ್, ಅಂದ್ರೆ ಮಮೈವ ಅಂಶ ಜೀವಲೋಕೆ ಅಂತ ಹೇಳ್ತಾನಲ್ಲ ಕೃಷ್ಣ, ಜೀವಲೋಕ ಸನಾತನ ಅಂದ್ರೆ ನಂದೇ ಅಂಶ ನೀವೆಲ್ಲ. ಸೊ ಹಾಗಾಗಿ ಆ ಒಂದು ನಾಲೆಜ್ ಇದ್ದಾಗ ಸೊ ನಾನು ಕೃಷ್ಣನಿಗೆ ಸೇವೆ ಮಾಡ್ಬೇಕು ಅಂತ ಹೇಳಿ ಅವನಿಗೆ ಅವನಿಗೆ ಬರುತ್ತೆ ಅದು. ಹಾಗೆ ಫಲಾಸಕ್ತಿ ಇಲ್ಲದೆ ಕರ್ಮಕ್ಕೆ ಪ್ರತಿಕ್ರಿಯೆ ಇಲ್ಲ. ಸೊ ಯಾವಾಗ ನಾವು ಆತರ ಒಂದು ಕೆಲಸ ಮಾಡ್ತೀವೋ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅದಕ್ಕೆ ಕರ್ಮ ಅಂಟಲ್ಲ ಅಂತ ಹೇಳಿ ಅದರ ಅರ್ಥ. ಸೊ ಇದು ಹರಿದಾಸ್ ಠಾಕೂರ್ ಅಂತ ಹೇಳಿ ಅವರು ಅಂದ್ರೆ ತುಂಬಾ ಗ್ರೇಟ್ ಡಿವೋಟಿ. ಅಂದ್ರೆ ಅವರು ಆಕ್ಚುಲಿ ಇದು ಹಳೆ ಹಿಂದಿನ ಜನ್ಮದಲ್ಲಿ ಇದು ಬ್ರಹ್ಮನ ಕಥೆ, ಆಕ್ಚುಲಿ ಬ್ರಹ್ಮನ ಇನ್ಕಾರ್ನೇಷನ್ ಅಂತ ಹೇಳ್ತಾರೆ ಹರಿದಾಸ್ ಠಾಕೂರ್. ಅಂದ್ರೆ ಬ್ರಹ್ಮ ಏನ್ ಮಾಡ್ತಾನೆ, ಒಂದ್ಸತಿ ಕೃಷ್ಣ ಗೋಪಾಲಕರ ಜೊತೆ ಆಡ್ತಾ ಇರುವಾಗ ಬೃಂದಾವನದಲ್ಲಿ ನೋಡಿ ಅವನಿಗೆ, ಅಂದ್ರೆ ಎಲ್ಲರೂ ಹೇಳ್ತಾ ಇರ್ತಾರೆ ಇವನ್ ತುಂಬಾ ರಾಕ್ಷಸರನ್ನೆಲ್ಲ ಕೊಲ್ತಾನೆ ಹುಡುಗ ಅಂತ ಹೇಳಿ. ಅವನಿಗೆ ಆಶ್ಚರ್ಯ, ಒಂದ್ಸತಿ ಅವನಿಗೆ ಡೌಟ್ ಬರುತ್ತೆ ಅಂದ್ರೆ ಬ್ರಹ್ಮನಿಗೆ, ಇವನ್ ನಿಜವಾಗ್ಲೂ ದೇವತಮ ಪರಮ ಪುರುಷನ, ನಾನು ಇವನ್ನ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿ ಬ್ರಹ್ಮ ಏನ್ ಮಾಡ್ತಾನೆ ಅಲ್ಲಿ ಬಂದು ಗೋಪಾಲಕರ ಹುಡುಗರನ್ನು ಮತ್ತು ದನ ಕರುಗಳನ್ನು ಎತ್ಕೊಂಡು ಹೊರಟೋಗ್ತಾನೆ ಅಂದ್ರೆ ಅವನ ಲೋಕಕ್ಕೆ. ಸೊ ಕೃಷ್ಣ ಬಂದು ನೋಡುವ, ಕೃಷ್ಣನಿಗೆ ಗೊತ್ತಾಗುತ್ತೆ ಇದು ಬ್ರಹ್ಮಂದೇ ಕೆಲಸ ಅಂತ ಹೇಳಿ. ಸೊ ಆಯ್ತು ಅಂತ ಅಂದ್ರೆ ಬ್ರಹ್ಮ ಹೋಗಿ ಒಂದ್ ಸೆಕೆಂಡ್ ಅಲ್ಲಿ ಬರ್ತಾನಂತೆ. ಅಂದ್ರೆ ನಾವು ನಿನ್ನೆ ನೋಡಿದ್ವಲ್ಲ ಬ್ರಹ್ಮನ ಅಂದ್ರೆ ಒಂದ್ ಸೆಕೆಂಡ್ ಅಂದ್ರೆ ನಮಗೆ ಇಲ್ಲಿ 1,00,000 ವರ್ಷ ಆಗುತ್ತೆ, ಆದ್ರೆ ಅವ್ನು ಒಂದ್ ಸೆಕೆಂಡ್ ಅಲ್ಲ, ಎಷ್ಟೋ ಮಿಲಿಯನ್ ಪಾಯಿಂಟ್ 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 ಎಷ್ಟೋ ಮಿಲಿಯನ್ ಸೆಕೆಂಡ್ ಅಲ್ಲಿ ಅವ್ನು ವಾಪಸ್ ಬಂದಿದ್ದಾನೆ ಬ್ರಹ್ಮ. ಆದ್ರೆ ಅಷ್ಟೊತ್ತಿಗೆ ಇಲ್ಲಿ 1 ವರ್ಷ ಟೈಮ್ ಆಗುತ್ತೆ ಒಂದ್ ಮೊಮೆಂಟ್ ಅಲ್ಲಿ ಬರೋ ಅಷ್ಟೊತ್ತಿಗೆ. ಸೊ ಹಾಗಾಗಿ ಇವನು ಕೃಷ್ಣ ಏನ್ ಮಾಡ್ತಾನೆ, ಕೃಷ್ಣ ಎಕ್ಸ್ಪ್ಯಾಂಡ್ ಆಗ್ತಾನೆ. ಎಕ್ಸ್ಪ್ಯಾಂಡ್ ಆಗಿ ಅವನೇ ಎಲ್ಲ ಗೋಪಾಲಕರ ಹುಡುಗರಾಗಿ ಮತ್ತೆ ದನ ಕರು ಎಲ್ಲ ಆಗಿ ಅವರವರ ಮನೆಗೆ ಹೋಗುವಂಥದ್ದು. ಸೊ 1 ವರ್ಷ ಕೃಷ್ಣ ಎಲ್ಲರ ಮನೇಲಿ ಇದ್ದಂತೆ. ಸೊ ಹಾಗೆಲ್ಲ ಆಗಿದ ತಕ್ಷಣ ಇವನು ಬ್ರಹ್ಮ ಬಂದು ಅವನಿಗೆ ಗೊತ್ತಾಗುತ್ತೆ, ಓಕೆ ಅವನ್ ತಪ್ಪರಿವಾಗಿ. ಆಮೇಲೆ ಅವನು ಕ್ಷಮೆ ಕೇಳ್ತಾನೆ ಕೃಷ್ಣನ ಹತ್ರ, ನನ್ನ ತಪ್ಪು ದೊಡ್ಡ ತಪ್ಪಾಯ್ತು, ನನಗೆ ಶಿಕ್ಷೆ ಕೊಡು ನೀನು, ನನಗೆ ಅಂದ್ರೆ ತೀರ ಅಂದ್ರೆ ಯಾವ ತರ ಶಿಕ್ಷೆ ಅಂತ ಹೇಳಿದ್ರೆ ನಾನು ಕೀಳುಮಟ್ಟದ ಒಂದು ಇದ್ರಲ್ಲಿ ಜನ್ಮ ನನಗೆ ಕೊಡ್ಬೇಕು ಹಾಗೆಲ್ಲ, ಮತ್ತೆ ನೀವು ಬರುವಾಗ ನಾನು ಬರ್ಬೇಕು, ಮತ್ತೆ ಚೈತನ್ಯ ಮಹಾಪ್ರಭು ಆಗಿ ಬರುವಾಗ ನಾನು ಬರ್ಬೇಕು, ಮತ್ತೆ ನೀವು ಹೋಗೋ ಮೊದ್ಲು ನಾನು ಹೋಗ್ಬೇಕು ಅಂತೆಲ್ಲ ಹೇಳ್ತಾನೆ. ಸೊ ಹಾಗೆ ಆಗ್ಲಿ ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭು. ಸೊ ಅಂದ್ರೆ ಕೃಷ್ಣ ಹೇಳ್ತಾನೆ, ಮತ್ತೆ ಚೈತನ್ಯ ಮಹಾಪ್ರಭು ಆಗಿ ಕೃಷ್ಣ ಬಂದಾಗ ಇವ್ರು ಬರ್ತಾನೆ ಹರಿದಾಸ್ ಠಾಕೂರ್. ಸೊ ಇವರು ಒಂದು ಮುಸ್ಲಿಂ ಒಂದು ಫ್ಯಾಮಿಲಿಯಲ್ಲಿ ಅವ್ರದ್ದು ಜನ್ಮ ಆಗತ್ತೆ. ಆದ್ರೆ ಇವರಿಗೆ ಕೃಷ್ಣನ ಮೇಲೆ ತುಂಬಾ ಒಂದು ಭಕ್ತಿ. ಅವರು ದಿನಕ್ಕೆ 192 ಮಾಲೆ, ಅಂದ್ರೆ ನಮಗೆ 16 ಮಾಲೆ ಮಾಡೋದೇ ಕಷ್ಟ, ಅಂದ್ರೆ 3,00,000 ಚಾಂಟಿಂಗ್ ದೇವ್ರದ ಹೆಸರು. ಅಂದ್ರೆ ಅವ್ರು ಆಲ್ಮೋಸ್ಟ್ ದಿನದಲ್ಲಿ 20 ಗಂಟೆಯಿಂದ ಹೆಚ್ಚು ಚಾಂಟಿಂಗ್ ಮಾಡ್ತಾ ಇರ್ತಾರೆ ಬೆಳಗಿಂದ ಸಂಜೆ. ಸೊ ಅಲ್ಲಿ ಒಬ್ಬ ಅಂದ್ರೆ ರಾಜಕಾರಣಿ ಅಂತ ಹೇಳ್ಬೋದು, ಅಂದ್ರೆ ಒಬ್ಬ ರಾಜ ಇರ್ತಾನೆ, ಅಂದ್ರೆ ಅವನಿಗೆ ರಾಮಚಂದ್ರ ಖಾನ್ ಅಂತ ಅವನ ಹೆಸರು. ಅವನಿಗೆ ಒಂದು ಇದು ಹೊಟ್ಟೆ ಉರಿ ಇವನ್ ಮೇಲೆ ಅಸೂಯೆ. ಸೊ ಯಾಕೆ ಅಂದ್ರೆ ಇವನ್ನ ಎಲ್ಲರೂ ತುಂಬಾ ಬೆಲೆ ಕೊಡ್ತಾ ಇರ್ತಾರೆ, ಅಂದ್ರೆ ತುಂಬಾ ಒಂದು ಭಕ್ತ ಅಂತ ಹೇಳ್ಬಿಟ್ಟು
ತುಂಬಾ ಆದರದಿಂದ ಎಲ್ಲ ನೋಡ್ಕೊಳ್ತಾ ಇರ್ತಾರೆ. ಅದನ್ನ ನೋಡಿ ಅವನಿಗೆ ಅಂದ್ರೆ ಇವನು ಒಂದು ಸಣ್ಣ ಹಟ್ಟಲ್ಲಿ ಇರ್ತಾನೆ ಕಾಡಲ್ಲಿ ಅಂದ್ರೆ ಊರಿಂದ ಹೊರಗೆ. ಸೊ ಅವನಿಗೆ ತುಂಬಾ ಹೊಟ್ಟೆ ಉರಿ, ಇವನಿಗೆ ಯಾಕೆ ಇಷ್ಟು ಕೊಡ್ತಾರೆ, ನನಗೆ ಕೊಡ್ಬೇಕಾದೆಲ್ಲ ಅಂತ ಹೇಳಿ. ಸೊ ಇವನ್ ಏನ್ ಮಾಡ್ತಾನೆ, ಅವನು ಒಂದು ವೈಶ್ಯಗೆ ಹೇಳ್ತಾನೆ, ನೀನು ಹೋಗಿ ಅವನ್ನ ಇದ್ ಮಾಡ್ಬೇಕು, ಅಂದ್ರೆ ಅವನ ತಪಸ್ಸು ಹಾಳು ಮಾಡ್ಬೇಕು ನೀನು, ಮತ್ತೆ ಅವನಿಗೆ ಕೆಟ್ಟ ಹೆಸರು ತರ್ಬೇಕು. ಹಾಗಾಗಿ ನೀನು ಹೋಗು, ನಾನು ನೀನು ಅವನ್ನ ನಿನ್ನ ಇದ್ರಲ್ಲಿ ಇದ್ ಮಾಡು, ಅಷ್ಟೊತ್ತಿಗೆ ನಾನು ಅವ್ನ ಪೊಲೀಸ್ನ ಕರ್ಕೊಂಡ್ ಬಂದು ಅವನ್ನ ಅರೆಸ್ಟ್ ಮಾಡಕ್ಕೆ ನಾನು ರೆಡಿ ಮಾಡ್ತೀನಿ ಅಂತ. ಸೊ ಅವಳು ಹೇಳ್ತಾಳೆ, ಅವಳು ಫಸ್ಟ್ ದಿನ ಬರ್ತಾಳೆ, ಬರ್ತಾಳೆ ಬಂದಾಗ ಹೇಳ್ತಾಳೆ ನನಗೆ, ಅಯ್ಯೋ ನೀನು ಎಷ್ಟು ಚೆನ್ನಾಗಿದೀಯಾ, ನನಗೆ ನಿನ್ನ ಸೇರ್ಬೇಕು ಅಂತ ಆಗುತ್ತೆ ಅಂತೆಲ್ಲ ತುಂಬಾ ಹೊಗಳೋದು ಎಲ್ಲ ಮಾಡ್ತಾಳೆ, ಬಂದು ಕೂತ್ಕೊಳ್ತಾಳೆ ಅವನ ಹತ್ರ ಹೋಗಿ. ಹಾಗೆ ಅವನು ಅಂದ್ರೆ ನೋಡಕ್ಕೆ ತುಂಬಾ ಚೆನ್ನಾಗಿರ್ತಾಳೆ. ಆಕ್ಚುಲಿ ಅವಳು ಮಾಯಾದೇವಿ ಅಂತೆ, ಮಾಯಾದೇವಿ. ಸೊ ಆಮೇಲೆ ಅವನು ಹೇಳ್ತಾನೆ, ಇಲ್ಲ ನಾನೀಗ ಜಪ ಮಾಡ್ತಾ ಇದ್ದೀನಿ, ಆಯ್ತು ಖಂಡಿತ ನಾನ್ ಸಿಗ್ತೀನಿ ನಿನಗೆ, ಆದ್ರೆ ನಾನೀಗ ಜಪ ಮಾಡ್ತಾ ಇದ್ದೀನಿ ಕೂತ್ಕೋ ಮತ್ತೆ ಹೇಳಿ. ಮತ್ತೆ ಅವಳು ಕೂತ್ಕೋತಾಳೆ, ಕೂತ್ಕೋತಾಳಂತೆ. ಕೂತ್ಕೊಂಡ್ಮೇಲೆ ಅವನು ಜಪ ಮಾಡ್ತಾ ಇರ್ತಾನೆ, ರಾತ್ರಿ ಎಲ್ಲ ಆಗುತ್ತೆ, ಬೆಳಿಗ್ಗೆ ಆಗೋಗುತ್ತೆ. ಸೊ ಅವಳು ಕಾಯ್ತಾಳೆ ಕಾಯ್ತಾಳೆ, ಆಮೇಲೆ ಓಕೆ ಬೆಳಿಗ್ಗೆ ಆಯ್ತು. ಇವ್ನು ಹೇಳ್ತಾನೆ, ತುಂಬಾ ಕ್ಷಮಿಸ್ಬಿಡು ನನ್ನ, ನನಗೆ ಜಪ ಆಗ್ಲೇ ಇಲ್ಲ, ನಾನು ಹೋಗಿ ಅಂದ್ರೆ ನಾಳೆ ಬಾ ನೀನು, ನಾನು ಖಂಡಿತ ನಿನ್ನ ಸೇರ್ತೇನೆ ಅಂತ ಹೇಳಿ. ಸೊ ಆಯ್ತು ಅಂತ ಹೇಳಿ ಅವಳು ಹೋಗ್ತಾಳೆ. ಆಮೇಲೆ ಬರ್ತಾಳೆ, ಮತ್ತೆ ಮಾರನೇ ದಿನ ಬರ್ತಾಳೆ. ಮಾರನೇ ದಿನ ಬಂದಾಗ್ಲೂ ಇವನು ಹೇಳ್ತಾನೆ, ನಿನ್ನೆದನ್ನು ನನಗೆ ಅಂದ್ರೆ ಮುಗ್ದೇ ಇಲ್ಲ, ನಿನ್ನೆದು ತುಂಬಾ ಕಂಪ್ಲೀಟ್ ಆಗ್ಲಿಲ್ಲ, ಹಾಗಾಗಿ ಮಾಡ್ತಾ ಇದೀನಿ. ಮಾಡ್ತಾ 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 ರಾತ್ರಿ ಆಗುತ್ತೆ, ರಾತ್ರಿ ಎಲ್ಲ ಕಳೆದು ಮತ್ತೆ ಬೆಳಿಗ್ಗೆ ಆಗೋಗುತ್ತೆ, ಅಂದ್ರೆ ರಾತ್ರಿ ಬರ್ತಾಳು ಅವಳು ಮತ್ತೆ ಬೆಳಿಗ್ಗೆ ಆಗೋಗುತ್ತೆ. ಮತ್ತೆ ಹೇಳ್ತಾಳೆ, ನಾಳೆ ಖಂಡಿತ ನಾನು ಸಿಗ್ತೀನಿ, ನನಗೆ ಕ್ಷಮಿಸ್ಬಿಡು, ನನ್ನ ಕೈಲ ಇವತ್ತು ಕಂಪ್ಲೀಟ್ ಆಗಿಲ್ಲ, ನಿನ್ನೆದು ಪೆಂಡಿಂಗ್ ಇತ್ತು ಅಂತೇಳಿ. ಮತ್ತೆ ಬರ್ತಾಳೆ, ಮತ್ತೆ ಬರ್ತಾಳೆ. ಮಾಡಿ ಮಾಡಿ ಆಗುವಾಗ ಮತ್ತೆ ಅವಳಿಗೇನಾಗುತ್ತೆ, ಅವನು ಅವಳೇ ಚೇಂಜ್ ಆಗ್ಬಿಟ್ಟು ಅಂದ್ರೆ ಹರಿ ಹರಿ ಅಂತ ಹೇಳ್ತಾಳೆ ಅವಳು, ಹರಿ ಹರಿ ಅಂತ ಅವಳು ಬಾಯಲ್ಲೇ ಬರುತ್ತೆ ಕೇಳಿ ಕೇಳಿ ಕೇಳಿ. ಮತ್ತೆ ಅವಳು ಹೇಳ್ತಾಳೆ, ಅಂದ್ರೆ ಏನದು ಆತರ ಒಂದು ರುಚಿ ಇದ್ರಲ್ಲಿ ಏನಿದೆ, ಅಂದ್ರೆ ನಾನು ಅಂದ್ರೆ ಯೂಶಲಿ ಒಂದು ಅಂದ್ರೆ ತುಂಬಾ ಚಂದ ಇರೋ ಒಂದು ಹುಡುಗಿ ಇದ್ರೆ ಯಾರಾದ್ರೂ ಅದನ್ನ ಮೋಹಿತರಾಗುವಂತದ್ದು ಅಂದ್ರೆ. ಸೊ ಅಂಥದ್ರಲ್ಲಿ ನಾನು ನಿನ್ನ ಹತ್ರ 2 ದಿನದಿಂದ ಬರ್ತಾ ಇದ್ದೀನಿ, ಆದ್ರೆ ನಿನಗೆ ಅದರಲ್ಲಿ ಅಂತ ರುಚಿ ಏನಿದೆ ಆ ನಾಮದಲ್ಲಿ ಅಂತ ಕೇಳ್ತಾಳು ಅವಳು. ಆಗ ಅವನು ಹೇಳ್ತಾನೆ, ನೀನ್ ಈ ಪ್ರಶ್ನೆ ಕೇಳಲಿ ಅಂತ ನಾನು ಕಾಯ್ತಾ ಇದ್ದೆ, ಯಾಕಂದ್ರೆ ನೀನು ಬಂದಿರೋ ಉದ್ದೇಶ ನನಗೆ ಗೊತ್ತು, ಯಾಕೆ ಬಂದಿದ್ಯ ಅಂತ ಹೇಳಿ. ಸೊ ನಾನು ಮೊದ್ಲಿನ ದಿನಾನೆ ಎದ್ದು ಹೋಗ್ಬೋದಿತ್ತು, ನನಗೆ ಅವನೇ ಕಳಿಸಿದ್ದು, ರಾಮಚಂದ್ರ ಅವನು ಕಳಿಸಿದ್ದು ಅಂತಾನು ಗೊತ್ತು, ಹೋಗ್ಬೋದಿತ್ತು ನಾನು ಎದ್ದು, ಆದ್ರೆ ನಾನು ಹೋಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ನಿನ್ನ ಅವನಿಗೆ ಮುಕ್ತಿ ಕೊಡೋದಕ್ಕೋಸ್ಕರ ಅವನು ಬಂದಿದ್ದಾನೆ ಅಂತ ಹೇಳಿ. ಸೊ ಅವಳು ಹೇಳ್ತಾಳೆ, ನಾನು ನಿನ್ನ ಮುಕ್ತಿ ಕೊಡೋಣ ಅಂತ ಹೇಳಿ, ನಿನಗೆ ನಿನ್ನ ಡೆಲಿವರ್ ಮಾಡೋಣ ಅಂತ ಹೇಳೋ ಒಂದು ಉದ್ದೇಶದಿಂದ ನಾನು ಇಲ್ಲಿವರೆಗೂ ವೆಯ್ಟ್ ಮಾಡಿದೆ ಅಂತ. ಮತ್ತೆ ಅವಳು ಕಾಲಿಗೆ ಬೀಳ್ತಾಳೆ ಅವನಿಗೆ, ಕಾಲಿಗೆ ಬಿದ್ದು, ಇಂತಾನೆ ಒಂದು ದೊಡ್ಡ ವೈಷ್ಣವ ನೀನು, ನಿನ್ನ ನಾನು ಈ ತರ ಮಾಡಕ್ ಬಂದ್ನಲ್ಲ ಅಂತ ಹೇಳಿ ಕಾಲಿಗೆ ಬಿದ್ದು ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾಳೆ. ಆಮೇಲೆ ನನ್ನ ನಿನ್ನ ಶಿಷ್ಯ ಮಾಡ್ಕೋ ಅಂತ ಹೇಳಿ ಅವಳು ಪ್ರಾರ್ಥನೆ ಮಾಡ್ತಾಳೆ. ಆಗ ಅವನು ಹೇಳ್ತಾನೆ, ನೀನು ಸಂಪಾದನೆ ಮಾಡಿರೋದನ್ನೆಲ್ಲ ಬ್ರಾಹ್ಮಣರಿಗೆ ಬಡವರಿಗೆ ಎಲ್ಲರಿಗೂ ಕೊಟ್ಟು ಬಾ, ನಾನು ಮಾಡ್ಕೊಳ್ತೀನಿ. ಸರಿ, ಮತ್ತೆ ಬರ್ತಾಳು ಅವಳು, ಎಲ್ಲ ಕೊಟ್ಟು ಬರ್ತಾಳೆ. ಮತ್ತೆ ಅವಳು ಕೂದಲನ್ನೆಲ್ಲ ತೆಗಿತಾಳೆ, ಕೂದಲನ್ನೆಲ್ಲ ತೆಗೆದು ಸನ್ಯಾಸಿನಿ ಆಗ್ತಾಳೆ. ಮತ್ತೆ ಅವರು ಆ ಹರಿನಾಮನ ದೀಕ್ಷೆ ಅವಳಿಗೆ ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ, ಹರಿದಾಸ್ ಠಾಕೂರ್ ಹೊರಟೋಗ್ತಾರೆ. ಮತ್ತೆ ಅವಳೂನು ಅಲ್ಲೇ ಅವರು ಶಿಷ್ಯಾಗಿ ದಿನ ಲೈಕ್ ಅವ್ರ ತರನೇ 3 ಲಕ್ಷ ನಾಮ ಎಲ್ಲ ಹೇಳ್ತಾ ಇದ್ಲಂತೆ. ಸೊ ಹಾಗೆ ಆತರ ಒಂದು ಅಂದ್ರೆ ಅಷ್ಟು ಒಂದು ಅಂದ್ರೆ ಭಕ್ತರಾಗಿರೋರು ಅಂದ್ರೆ 24 ಗಂಟೆ ಅಷ್ಟು ಬಿಸಿ ಅಂದ್ರೆ ಅವರು ತ್ಯಾಗ ಮಾಡಿಲ್ಲ. ತ್ಯಾಗ ಅಂತಂದ್ರೆ ಬಿಟ್ಟಿದೆ ಅಂದ್ರೆ ಫುಲ್ ಕೃಷ್ಣನ ಒಂದು ಸೇವೆಯಲ್ಲೇ ತೊಡಗಿಸ್ಕೊಂಡಿದ್ರು ಅಂತ ಹೇಳಿ. ಶ್ಲೋಕ 10, ಬ್ರಾಹ್ಮಣ್ಯಾಧ್ಯಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರ ವಿವಾಂಬಸ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವನೋ ಆತನಿಗೆ ತಾವರೆ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ಅಂದ್ರೆ ನಾವು ಯಾವ ತರ ಈ ಐಹಿಕ ಜಗತ್ತಲ್ಲಿ ಇದ್ಕೊಂಡು ಯಾವ ತರ ನಮ್ಮ ಕೆಲಸಗಳನ್ನ ಮಾಡ್ಬೇಕು ಅಂತೇಳಿ. ಅಂದ್ರೆ ಹೇಗೆ ಈಗ ತಾವರೆ ಎಲೆ ಮೇಲೆ ನೀರು ಎಷ್ಟೇ ನಿಂತಿದ್ರು ಆ ಎಲೆಗೆ ಅಂಟಲ್ಲ ಅದು, ಅಂದ್ರೆ ಎಲೆ ಅದರಿಂದ ಅಂಟಿಸ್ಕೊಳ್ಳಲ್ಲ ಅದು. ಹಾಗೆ ನಾವು ಯಾವುದೇ ಕಾರ್ಯಗಳನ್ನ ಮಾಡುವಾಗ ನಾವು ಅದಕ್ಕೆ ಅಂಟ್ಕೊಳ್ಬಾರ್ದು. ಅಂದ್ರೆ ಅದರ ಒಂದು ಇದ್ರಲ್ಲಿ ನಾವು ಸಿಕ್ಕಾಕೊಳ್ಬೋ, ಆತರ ಇದ್ರೆ ನಮಗೆ ಯಾವ ಕರ್ಮನು ಅಂಟಲ್ಲ ಅಂತ ಹೇಳಿ. ಸೊ ನಿರ್ಬಂಧೇ ಕೃಷ್ಣ ಸಂಬಂಧೆ, ಅಂದ್ರೆ ಕೃಷ್ಣನ ಇದ್ರಲ್ಲಿ ಯೂಸ್ ಮಾಡುವಂಥದ್ದು, ಮತ್ತು ಬೇರೆ ಕಾರ್ಯಗಳಲ್ಲಿ ನಾವು
ಡಿಸ್ಇಂಟ್ರೆಸ್ಟೆಡ್ ಆಬ್ಲಿಗೇಟರಿ ಡ್ಯೂಟಿ ಅನ್ನೋ ತರ, ಅಂದ್ರೆ ಮಾಡ್ಬೇಕು ಅದ್ರಲ್ಲಿ, ಬಟ್ ನಾವ್ ಅದಕ್ಕೆ ಅಟ್ಯಾಚ್ ಆಗ್ಬಾರ್ದು. ಮತ್ತೆ ನಮ್ಮ ಅಟ್ಯಾಚ್ ಎಲ್ಲಿ ಆಗ್ಬೇಕು, ನಮ್ಮ ಮನ್ಸು ಯಾವಾಗ್ಲೂ ಕೃಷ್ಣನಲ್ಲೇ ಅಟ್ಯಾಚ್ ಆಗಿರ್ಬೇಕು. ಅಂದ್ರೆ ನಮ್ಮ ಇಂದ್ರಿಯಗಳನ್ನ ನಾವ್ ಯಾವಾಗ ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ತೀವಿ, ಆಗ ನಮ್ಮ ಇಂದ್ರಿಯಗಳು ನಮಗೆ ತೊಂದರೆ ಕೊಡಲ್ಲ ಅಂತ ಹೇಳಿ. ಅಂದ್ರೆ ಇಲ್ಲಾಂದ್ರೆ ಅದು ಇಂದ್ರಿಯಗಳು ಹಾವಿನ ತರ ಅಂತೆ ಕಡಿಯುತ್ತೆ ಅಂತ. ಆದ್ರೆ ಯಾವಾಗ ಅದು ವಿಷ ತೆಗ್ದಿರೋ ಹಾವು ತರ ಆಗುತ್ತೆ ಅಂತ ಹೇಳಿ, ಯಾವಾಗ ನಾವು ಇಂದ್ರಿಯನ ಅದೇ ಇಂದ್ರಿಯಗಳು ನಮಗೆ ಯಾವ ರೀತಿಯನ್ನು ತೊಂದರೆ ಕೊಡಲ್ಲ, ಅದು ಹೇಗೆ ವಿಷ ಹೋಗಿರುತ್ತೋ ಅದೇ ತರ ಇಂದ್ರಿಯಗಳು ನಮ್ಮ ಕೃಷ್ಣನ ಒಂದು ಇದ್ರಲ್ಲಿ ಇರುತ್ತೆ, ಅಂದ್ರೆ ಕಂಟ್ರೋಲ್ ಅಲ್ಲಿ. ಸೊ ಇದು ಪ್ರಭುಪಾದ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಕೀರ್ತನ್ ಮಾಡ್ತಾ ಇರೋ. ಓಕೆ, ಇದರಲ್ಲಿ ಒಂದ್ ಪ್ರಶ್ನೆ, ಇದರಿಂದ ನಿಮಗೆ ಏನ್ ರಿಲೇಟ್ ಮಾಡ್ತೀರಾ ಅಂದ್ರೆ, ಇದಕ್ ಮುಂಚೆ ನಾನು ತೋರಿಸ್ದೆ, ಜಸ್ಟ್ ಅನ್ಮ್ಯೂಟ್ ಮಾಡ್ತೀನಿ ಎಲ್ಲಾರನು, ಗೊತ್ತಿರೋರು ಯಾರಾದ್ರೂ ಹೇಳ್ಬೋದು. ಅಂದ್ರೆ ಇದಕ್ಕೂ ಈ ಹಿಂದಿನ ಶ್ಲೋಕಕ್ಕೂ ಏನಾದ್ರು ಸಂಬಂಧ ಇದೆಯಾ? ತಾವರೆ ಎಲೆ ತರ ಇರ್ಬೇಕು ಅಂತ ಹೇಳಿ ನಾವು ಇದನ್ನ ನೋಡಿದ್ವಿ, ಈಗ ಯಾರಾದ್ರೂ ಹೇಳ್ಬೋದಾ? ಹರೇ ಕೃಷ್ಣ. ಐ ಥಿಂಕ್ ಅನ್ಮ್ಯೂಟ್ ಮಾಡಿದೀನಿ ಅನ್ಸುತ್ತೆ ಎಲ್ಲಾರನ್ನ, ಟ್ರೈ ಮಾಡ್ಬೋದು, ಯಾರು ಪ್ರಯತ್ನ ಪಡ್ಬೋದು. ಅಂದ್ರೆ ಪ್ರಭುಪಾದ್ನ ಯಾಕೆ ಇಲ್ಲಿ ತೋರಿಸಿದೆ ಅಂತ ಹೇಳಿ. ಸಾರಿ, ಹೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಹೇಳಿ. ನನ್ನ ಹೆಸರು ಸುಧನ್ವ. ಸುಧನ್ವ ಹೇಳಿ. ಅಲ್ಲಿ ಅಷ್ಟು ಜನ ಎಲ್ಲ ಬೇರೆಯವರು ಎಲ್ಲ ಇದ್ರು, ಅವ್ರಿಗೆ ಏನು ಕಾನ್ಸಂಟ್ರೇಟ್ ಮಾಡ್ದಲೆ ಪ್ರಭುಪಾದ ಅವರೇ ತುಂಬಾ ಭಕ್ತಿಯಿಂದ ಹೇಳ್ತಾ ಇದ್ದಾರೆ. ವೆರಿ ನೈಸ್. ಅದ್ರಲ್ಲಿ ಇನ್ನೊಂದ್ ಸ್ವಲ್ಪ ನೀವು ಥಿಂಕ್ ಮಾಡ್ಬೋದು, ಅಂದ್ರೆ ಅವ್ರು ಇರೋದು ಎಲ್ಲಿ ಅಂತ ಹೇಳಿದ್ರೆ ಅದು US ಅಲ್ಲಿ ಅಲ್ವಾ, ಅಮೆರಿಕದಲ್ಲಿ. ಸೊ ಅಲ್ಲಿ ಎಲ್ಲರೂ ಆಕ್ಚುಲಿ ಅವರೆಲ್ಲ ಹಿಪ್ಪಿಗಳು ಯಾರೆಲ್ಲ ಇದ್ರು ಅಲ್ವಾ. ಸೊ ಇನ್ಯಾರಾದ್ರೂ ಹೇಳ್ಬೋದಾ, ಪ್ರಯತ್ನ ಪಡ್ತೀರಾ ಯಾರಾದ್ರೂ? ಓಪನ್ ಅನ್ಮ್ಯೂಟ್ ಇದೆ, ಯಾರ್ ಬೇಕಾದ್ರೆ ಹೇಳ್ಬೋದು. ಇಲ್ವಾ, ಯಾರಿಗೆ ಗೊತ್ತಾಗ್ತಾ ಇಲ್ವಾ? ಓಕೆ ಓಕೆ. ಸೊ ಏನಂತ ಹೇಳಿದ್ರೆ, ಈಗ ನಾವೆಲ್ಲ ಈಗ ಸಾಮಾನ್ಯವಾಗಿ ಯಾರಾದ್ರೂ ಹೋದ್ರೆ, ಅಂದ್ರೆ ಬೇರೆ ದೇಶಕ್ಕೆ ಹೋದ್ರೆ ಅಲ್ಲಿದು ಒಂದು ಏನಿದೆ ಅಪ್ಯುಲೆನ್ಸ್ ಏನಿದೆ ಅಂದ್ರೆ ಶ್ರೀಮಂತ ದೇಶ ಅದು, ಅಲ್ಲಿ ಎಲ್ಲ ತರದ್ದು ಇದೆ ಅಂತದೆಲ್ಲ ನೋಡಿ ನಾವು ಚೇಂಜ್ ಆಗ್ತೀವಿ. ಆದ್ರೆ ಪ್ರಭುಪಾದ ಚೇಂಜ್ ಆಗಿಲ್ಲ, ಬಟ್ ಅವರು ಅಲ್ಲಿರೋರ್ನ ಚೇಂಜ್ ಮಾಡಿದ್ರು. ಅವರು ಯಾವುದೇ ಒಂದು ಅಂದ್ರೆ ಆಕರ್ಷಣೆಗೊಳಗಾಗ್ಲೇ ಇಲ್ಲ ಅವರು. ಯಾಕಂತ ಹೇಳಿದ್ರೆ ಅವರು ಅಷ್ಟು ಒಂದು ಅಂದ್ರೆ ತಾವರೆ ಎಲೆ ಹೇಗಿದೆಯೋ ಹಾಗೆ ಅಂದ್ರೆ ಅವರು ಅಟ್ಯಾಚ್ ಆಗಿಲ್ಲ. ಅವ್ರು ಯಾವಾಗ್ಲೂ ಅವ್ರ ಮನ್ಸು ಕೃಷ್ಣನಲ್ಲೇ ಇರ್ತಾ ಇತ್ತು. ಹಾಗಾಗಿ ಸೊ ಪ್ರಭುಪಾದ್ನ ಇಲ್ಲಿ ತೋರಿಸಿರುವಂತದ್ದು. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೇ ಚ ಪಂಡಿತಾ ಸಮದರ್ಶಿನಃ. ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರ ಅದುದರಿಂದ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು ಹಸುವನ್ನು ಆನೆಯನ್ನು ನಾಯಿಯನ್ನು ನಾಯಿಯ ಮಾಂಸವನ್ನು ತಿನ್ನುವವರನ್ನು ಅಂತ್ಯಜನನ್ನು ಒಂದೇ ರೀತಿ ಕಾಣುತ್ತಾರೆ. ಅಂದ್ರೆ ಅಂದ್ರೆ ಇದು ಉತ್ತಮ ಅಧಿಕಾರಿ ಅಂತ ಹೇಳಿ, ಅಂದ್ರೆ ಮೂರ್ ತರ, ಒಂದು ಕನಿಷ್ಠ ಅಧಿಕಾರಿ, ಮತ್ತೆ ಇದು
ಉಪದೇಶಾಮೃತದಲ್ಲಿ ಬರುತ್ತೆ. ಕನಿಷ್ಠಾಧಿಕಾರಿ, ಮಧ್ಯಮಾಧಿಕಾರಿ ಮತ್ತೆ ಉತ್ತಮಾಧಿಕಾರಿ ಅಂತ ಮೂರು ಜನ. ಸೊ ಕನಿಷ್ಠಾಧಿಕಾರಿ ಅಂತ ಹೇಳಿದ್ರೆ ಅವನಿಗೆ ಡಿಫ್ರೆನ್ಸಿಯೇಷನ್ ಗೊತ್ತಿಲ್ಲ, ಅಂದ್ರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಅಂದ್ರೆ ಕೆಟ್ಟವರು ಅಂದ್ರೆ ಯಾರ್ ಅವರಿಗೆ ಗೊತ್ತಾಗಲ್ಲ ಯಾರ ಜೊತೆ ಇದ್ ಮಾಡ್ಬೇಕು, ಅಸೋಸಿಯೇಟ್ ಮಾಡ್ಬೇಕು, ಭಕ್ತರು ಯಾರು ಭಕ್ತರು ಯಾರೆಲ್ಲ ಅಂತ ಹೇಳಿ ಅವ್ನಿಗೆ ಗೊತ್ತಾಗಲ್ಲ. ಆದ್ರೆ ಅಂದ್ರೆ ಅವನೀಗ ಆದ್ರೆ ಮಧ್ಯಮಾಧಿಕಾರಿ ಅಂತ ಹೇಳಿದ್ರೆ ಅವನಿಗೆ ಆ ಡಿಫ್ರೆನ್ಸಿಯೇಷನ್ ಗೊತ್ತಿರುತ್ತೆ, ಅವನಿಗೆ ಯಾರ ಜೊತೆ ಫ್ರೆಂಡ್ ಮಾಡ್ಬೋದು ಅಥವಾ ಯಾರನ್ನ ದೂರ ಇಡ್ಬೇಕು ಮತ್ತೆ ಯಾರಿಗೆ ಕಂಪ್ಯಾಷನ್ ತೋರಿಸ್ಬೇಕು ಯಾರಿಗೆ ನಾವು ಹೆಲ್ಪ್ ಮಾಡ್ಬೇಕು ಅಂತ ಒಂದು ಡಿಫ್ರೆನ್ಸಿಯೇಷನ್ ಇರುತ್ತೆ. ಅದೇ ಉತ್ತಮ ಅಧಿಕಾರಿ ಆದವರಿಗೆ ಆ ಒಂದು ಡಿಫ್ರೆನ್ಸಿಯೇಷನ್ ಅಂದ್ರೆ ಇಲ್ವೇ ಇಲ್ಲ, ಎಲ್ಲರನ್ನು ಒಂದೇ ತರ ನೋಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಅವರು ಆ ಎಲ್ಲರನ್ನೂ ಒಂದು ಪರಮಾತ್ಮ, ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋ ಒಂದು ಒಂದು ಭಾವನೆಯಲ್ಲಿ ನೋಡುವಂಥದ್ದು. ಅಂದ್ರೆ ಒಂದು ಹಸು ಆಗ್ಲಿ, ಒಂದು ಆನೆ, ನಾಯಿ, ನಾಯಿ ಮಾಂಸ ತಿನ್ನೋನು, ನಾಯಿ ಮಾಂಸ ತಿನ್ನೋರು ಅಂದ್ರೆ ಈಸ್ಟ್ ನಾರ್ತ್ ಈಸ್ಟ್ ಕಡೆ ಇದಾರೆ. ಸೊ ಅವರು ತುಂಬಾ ಕೀಳಾದ ಒಂದು ಸೇರಿದವರು ಅಂತ ಲೆಕ್ಕ. ಸೊ ಅವರು ಸಹ ಬಂತಲ್ಲ ಈಗ? ಓಕೆ, ಥ್ಯಾಂಕ್ಸ್. ಓಕೆ, ಸೊ ಸೊ ಇವರು ಅಂತೇಳಿ ಅಂದ್ರೆ ಅವರು ಬ್ರಾಹ್ಮಣ ಅಂದ್ರೆ ಎಲ್ಲರನ್ನು ಒಂದೇ ರೀತಿ ನೋಡುವಂಥದ್ದು. ಯಾರು ಬ್ರಾಹ್ಮಣ ಆಗಿರ್ಬೋದು ಅಥವಾ ಒಂದು ಇವನು ಈ ಸೈಂಟ್ಲಿ ಪರ್ಸನ್ ಯಾರಿದ್ದಾರೆ ಇವರು ಅಂದ್ರೆ ಎಲ್ಲರನ್ನು ಒಂದೇ ತರ ನೋಡುವಂಥದ್ದು, ಅಂದ್ರೆ ಭೇದ ಭಾವ ಇಲ್ಲದೆ ಇರೋ ತರ. ಸೊ ಅಂದ್ರೆ ಅಷ್ಟು ಒಂದು ಜ್ಞಾನದ ಅಂದ್ರೆ ಸೆಲ್ಫ್ ರಿಯಲೈಸೇಷನ್ ಆಗಿರುವಂತವ್ರು, ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಆಗಿರುವಂತವ್ರು. ಸೊ ಅವನು ಎಲ್ಲರನ್ನು ಒಂದೇ ರೀತಿ ನೋಡ್ತಾನೆ ಅಂತ. ಸೊ ಇದ್ರ ಅರ್ಥ ಏನಂದ್ರೆ ನಾವೆಲ್ಲರನ್ನು ಒಂದೇ ರೀತಿ ಟ್ರೀಟ್ ಮಾಡ್ತೀವಿ ಅಂತ ಅಲ್ಲ. ಅಂದ್ರೆ ಈಗ ನಾಯಿಯನ್ನ ತಂದು ಈಗ ಹಸುಗೆ ಕೊಡೋ ಸ್ಥಾನ ಕೊಡಕ್ ಆಗಲ್ಲ, ಬಟ್ ಆದ್ರೆ ಏನಂದ್ರೆ ಅವನು ಅರ್ಥ ಮಾಡ್ಕೊಳ್ತಾನೆ, ಅವ್ರು ನೋಡುವಾಗ ಅವನಿಗೆ ಸಹಾನುಭೂತಿ ಇರುತ್ತೆ. ಓಕೆ, ಇವರೆಲ್ಲ ಆ ಕರ್ಮಗಳಿಂದ ಅವರು ಆ ದೇಹ ತಗೊಂಡಿದ್ದಾರೆ ಅನ್ನೋ ಒಂದು ಜ್ಞಾನ ಅವನಿಗಿರುತ್ತೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಏಹಿ ಸಂಸ್ಪರ್ಶ ಜಾ ಭೋಗ ದುಃಖ ಯೋನಯ ಏವತೇ ಆದ್ಯಂತವಂತ ಕೌಂತೆಯ ತೇಷುರಮತೇ ಬುಧಃ ನತೇಶೂರಮತೇ ಬುಧಃ. ವಿಷಯೇಂದ್ರಿಯಗಳ ಸಂಪರ್ಕವು ದುಃಖವನ್ನು ಉಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿಪುತ್ರನಾದ ಅರ್ಜುನನೇ, ಇಂತಹ ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು, ಆದುದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಅಂದ್ರೆ ಬೇರೆ ಬೇರೆ ಅಂದ್ರೆ ಇಂದ್ರಿಯಗಳಿಂದ ಅಂದ್ರೆ ಇಂದ್ರಿಯಗಳು ಸ್ಟ್ರಾಂಗ್, ಅಂದ್ರೆ ಈ ಪ್ರಾಣಿಗಳಲ್ಲಿ ಒಂದೊಂದು ಪ್ರಾಣಿಯಲ್ಲಿ ಒಂದೊಂದು ಇಂದ್ರಿಯ ಸ್ಟ್ರಾಂಗ್. ಸೊ ಇದು ಇದು ಬೆಳಕಿನ ಹತ್ರ ಹೋಗಿ ಸಾಯುತ್ತೆ ಅಲ್ವಾ, ಇದು ಮತ್ತೆ ಇದರಲ್ಲಿ ಕಿವಿ ಅಂದ್ರೆ ಇದು ಇದನ್ನ ಒಬ್ಬ ಹಂಟರು ಹಿಡಿಬೇಕಿದ್ರೆ ಜಿಂಕೆನ ಅವನು ಇದ್ ಮಾಡ್ತಾನೆ ಏನು ಕೊಳಲು ಸೌಂಡ್, ಆ ಸೌಂಡಿಗೆ ಹೋಗಿ ಅಂದ್ರೆ ಅವನ ಹಿಡಿಬೇಕಿದ್ರೆ ಆತರ ಮಾಡುತ್ತೆ, ಅದು ಸೌಂಡ್ ಇಂದ ಹೋಗಿ ಹಾಗೆ ಸಾಯುತ್ತೆ ಮತ್ತೆ ಸಿಕ್ಕಾಕೊಳ್ಳುತ್ತೆ. ಸೊ ಇದು ಇದಕ್ಕೆ ಟೇಸ್ಟ್. ಸೊ ಇದು ತುಂಬಿ ಏನ್ ಮಾಡುತ್ತೆ, ಅದು ಜೇನು ತಿನ್ನಕ್ಕೆ ಅಂತ ಹೋಗುತ್ತೆ, ಆದ್ರೆ ಅದು ಎಷ್ಟೊತ್ತಾದ್ರೂ ಬರದೇ ಇಲ್ಲ. ಅಂದ್ರೆ ಏನಾಗುತ್ತೆ, ರಾತ್ರಿ ಆಗೋಷ್ಟೊತ್ತಿಗೆ ಹೂ ಮುಚ್ಕೊಳ್ಳುತ್ತೆ, ಹೂ ಮುಚ್ಕೊಳ್ಳುವಾಗ ಅದು ಅದರೊಳಗೆ ಸಾಯುತ್ತೆ. ಅಂದ್ರೆ ಅದು ಟೇಸ್ಟ್ ಇಂದಾಗಿ ಅದರದ್ದು ಅದು ತುಂಬಾ ಸ್ಟ್ರಾಂಗ್ ಅದ್ರಲ್ಲಿ, ಅಂದ್ರೆ ಆ ಇಂದ್ರಿಯ ತುಂಬಾ ಸ್ಟ್ರಾಂಗ್ ಅದಕ್ಕೆ. ಮತ್ತೆ ಇದು ಇದು ಅಷ್ಟೇ, ಇದು ಮೀನು ಇದು ತಿನ್ನೋದು ಅಂದ್ರೆ ಅದೂನು ಅಷ್ಟೆ. ಮತ್ತೆ ಇದು ಆನೆದ್ ಬಂದು ಟಚ್ ಅಂತ ಹೇಳಿದ್ರೆ ಸ್ಪರ್ಶ. ಸೊ ಆನೆನ ಹಿಡಿಬೇಕಿದ್ರೆ ಅವ್ರು ಏನ್ ಮಾಡ್ತಾರೆ, ಒಂದು ಹೆಣ್ಣು ಆನೆಯನ್ನ ಕಳಿಸ್ತಾರೆ,
ಸೊ ಅದು ಅದನ್ನ ಹಿಂದೆ ಹೋಗಿ ಅದನ್ನ ಮತ್ತೆ ಅಂದ್ರೆ ಅದೇ ಟ್ರೈನ್ ಆಗಿರುತ್ತ ಆನೆ, ಸೊ ಗುಂಡಿಗೆ ಬೀಳೋ ತರ ಮಾಡ್ತಾರೆ. ಸೊ ಈ ಐದು ಇಂದ್ರಿಯಗಳು, ಕಿವಿ, ಕಿವಿ, ಬಾಯಿ, ಕಣ್ಣು, ಸೊ ಇದು ಸ್ಮೆಲ್, ಇದು ಸಾರಿ ಇದು ಸ್ಮೆಲ್, ಇದು ಸ್ಮೆಲ್ಲಿಗೆ ಹೋಗುವಂಥದ್ದು, ಹೂವಿನ ಒಂದು ಸ್ಮೆಲ್ಲಿಗೋಸ್ಕರ ಹೋಗುವಂಥದ್ದು. ಸೊ ಇದೆಲ್ಲ ಅಂದ್ರೆ ಯಾವ ನಾವು ಮೇನ್ ಅಂದ್ರೆ ನಮಗೆಲ್ಲ ತೊಂದರೆಗಳಾಗುವಂಥದ್ದು ಈ ಇಂದ್ರಿಯ ಅಂದ್ರೆ ಈ ಸೆನ್ಸ್ ಆಬ್ಜೆಕ್ಟ್ ಏನಿದೆ ಅದು ಅಂದ್ರೆ ಬೇರೆ ಅಂದ್ರೆ ಇಂದ್ರಿಯಗಳಿಗೆ ಇಂದ್ರಿಯಗಳು ಇಂದ್ರಿಯ ವಸ್ತುಗಳನ್ನ ಜೊತೆ ಸಂಪರ್ಕ ಆದಾಗ ಎಲ್ಲ ತರದ್ದು ಒಂದು ಸಮಸ್ಯೆಗಳಿಗೆ ಕಾರಣ ಅಂತ ಹೇಳ್ಬಿಟ್ಟು. ಸೊ ನಮಗೆ ಮನುಷ್ಯರಿಗೆ ಎಲ್ಲವನು ಎಲ್ಲ ಇಂದ್ರಿಯಗಳು ಸ್ಟ್ರಾಂಗ್ ಅಂತ ಅಂದ್ರೆ ಸ್ಮೆಲ್ ಇರ್ಬೋದು, ಟೇಸ್ಟ್ ಇರ್ಬೋದು, ನೋಡುವಂಥದ್ದು ಇರ್ಬೋದು, ದೃಷ್ಟಿ, ಸ್ಪರ್ಶ, ಕೇಳುವಂಥದ್ದು ಎಲ್ಲ. ಸೊ ಹಾಗಾಗಿ ನಾವು ಇನ್ನೂ ತುಂಬಾ ಡೇಂಜರಸ್ ಪೊಸಿಷನ್ ಅಲ್ಲಿ ಇದೀವಿ ಅಂತ. ಮನುಷ್ಯ ಆದವರಿಗೆ ಎಲ್ಲಾನು ಅಲರ್ಟ್ ಆಗಿರ್ಬೇಕು, ಯಾವುದೇ ಒಂದು ಮಿಸ್ಟೇಕ್ ಆದ್ರೂ ನಾವು ಪತನ ಆಗೋ ಚಾನ್ಸಸ್ ಜಾಸ್ತಿ ಅಂತ ಹೇಳ್ಬಿಟ್ಟು. ಅವರಿಗೆ ಒಂದೊಂದು ಸ್ಟ್ರಾಂಗ್ ಇದೆ ಒಂದೊಂದು ಇಂದ್ರಿಯಗಳು, ಬಟ್ ಮನುಷ್ಯಾದವನಿಗೆ ಎಲ್ಲ ಇಂದ್ರಿಯಗಳು ತುಂಬಾ ಸ್ಟ್ರಾಂಗ್ ಇದೆ ಅಂತ ಹೇಳ್ಬಿಟ್ಟು. ಸೊ ವಿವೇಕಿ ಆದವನು ಇದರಲ್ಲಿ ಸಂತೋಷ ಪಡುವುದಿಲ್ಲ. ಸೊ ಹೇಗೆಂತಂದ್ರೆ ಈಗ ನಮ್ಮ ಮಾನವ ಜೀವನ ಅವರು ಪಾಪಟಲ್ಲಿ ಪ್ರಭುಪಾದ ಕೊಡ್ತಾರೆ ಹೇಗೆಂತಂದ್ರೆ ಅದು ಚಿನ್ನ ಈಗ ಚಿನ್ನದ ಬ್ರಿಕ್ ಇದೆ ಅಂದ್ರೆ ಸೊ ಅದನ್ನ ನಾವು ತೆಗೆದು ಒಂದು ಪೇಪರ್ ವೇಟ್ ತರ ಯೂಸ್ ಮಾಡಿದ್ರೆ ಅದು ವೇಸ್ಟ್ ಅಲ್ವಾ? ಅಥವಾ ಅಂದ್ರೆ ಅದನ್ನ ಏನು ಅದ್ರದ್ದು ಆಕ್ಚುಲಿ ಅದಕ್ಕೆ ವ್ಯಾಲ್ಯೂ ಇದೆ ಅದನ್ನ. ಹಾಗೆ ನಮ್ ಮನುಷ್ಯ ಅಂದ್ರೆ ಈ ಮನುಷ್ಯ ಜನ್ಮ ಏನಿದೆ ಅದನ್ನ ನಾವು ಸರಿಯಾಗಿ ಯೂಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅಂದ್ರೆ ಅದು ವೇಸ್ಟ್ ಮಾಡಿದಾಗೆ ಅಂತ ಹೇಳ್ಬಿಟ್ಟು. ಅಂದ್ರೆ ಸರಿಯಾದ ಜ್ಞಾನಿ ಆದವನು ಅವನಿಗೆ ಗೊತ್ತಿರುತ್ತೆ ಅಂದ್ರೆ ನಾನು ಈ ಜೀವನ ಸಿಕ್ಕಿದೆ, ನಾನು ಇದನ್ನ ವೇಸ್ಟ್ ಮಾಡಬಾರ್ದು, ನಾನು ಭಕ್ತಿ ಸೇವೆಯಲ್ಲಿ ಮಾಡಿ ಆದಷ್ಟು ಬೇಗ ಈ ಮರ್ತ್ಯ ಲೋಕದಿಂದ ಅಂದ್ರೆ ಇದು ದುಃಖಾಲಯ ಅಶಾಶ್ವತಂ, ಇಲ್ಲಿ ಮತ್ತೆ ಮತ್ತೆ ನಾವು ಹುಟ್ಟಿ ಬರಬಾರ್ದು, ಸೊ ನಾನು ಅದು ಭಕ್ತಿ ಸೇವೆಯಲ್ಲಿ ಸೀರಿಯಸ್ ಆಗಿ ಮಾಡ್ಬೇಕು ಅಂತ ಹೇಳಿ ಅವನಿಗೆ ರಿಯಲೈಸ್ ಆಗತ್ತೆ. ಸೊ ಇದೆಲ್ಲ ಸೆನ್ಸ್ ಗ್ರಾಟಿಫಿಕೇಶನ್ಸ್ ಅಂದ್ರೆ ಇಂದ್ರಿಯ ಸುಖಕ್ಕೆ ಮಾಡುವಂತ. ಸೊ ಹಾಗಾದ್ರೆ ನಮ್ಮ ಇಂದ್ರಿಯಗಳನ್ನೆಲ್ಲ ನಾವು ಯಾವ ತರ ಒಂದು ದೇವರ ಸೇವೆಯಲ್ಲಿ ಮಾಡ್ಬೇಕು ಅಂದ್ರೆ ನಮಗೆ ಅದು ಎಕ್ಸಾಂಪಲ್ ಆಗಿ ಅಂಬರೀಷ್ ಮಹಾರಾಜ್. ಸೊ ಅವ್ರು ಎಲ್ಲಾ ಅವರ ಒಂದು ಇಂದ್ರಿಯಗಳನ್ನ ದೇವರ ಅಂದ್ರೆ ಯಾವ ತರ ಸವೈ ಮನ ಕೃಷ್ಣ ಪಾದಾರವಿಂದ ಯೋರ್ ವಾಚಾಂಸಿ ವೈಕುಂಠ ಗುಣಾವರ್ಣಾನೆ ಕರೌ ಹರೇರ್ ಮಂದಿರ ಮಾರ್ಜನ ಆದವ್ ಶ್ರುತಿಂ ಚಕಾರಚ್ಯುತ ಸತ್ ಕಥೋದಯ ಮುಕುಂದ ಲಿಂಗಾಲಯ ದರ್ಶನೇ ದೃಶೌ ತದ್ಭೃತ್ಯ ಗಾತ್ರ ಸ್ಪರ್ಶೇ ಅಂಗ ಸಂಗಮಂ ಗೃಹಾಂ ಚ ತತ್ ಪಾದ ಸರೋಜ ಸೌರಭೇ ಶ್ರೀಮತ್ ತುಳಸ್ಯಾ ರಸನಂ ತದ್ ಅರ್ಪಿತೆ ಪಾದೌ ಹರೇರ್ ಕ್ಷೇತ್ರ ಪದಾನುಸರ್ಪಣೆ ಶಿರೋ ಋಷಿಕೇಶ ಪದಾಭಿ ವಂದನೆ ಕಾಮಂ ಚ ದಾಸ್ಯೇ ನಾತು ಕಾಮಕಾಮ್ಯ ಯಥೋತ್ತಮ ಶ್ಲೋಕ ಜನಶ್ರಯ ರತಿ. ಅಂದ್ರೆ ಮನಸ್ಸು ಯಾವಾಗಲೂ ಕೃಷ್ಣನ ಇದರಲ್ಲಿ ಅಂದ್ರೆ ಲೋಟಸ್ ಫೀಟ್ ಪಾದಾರವಿಂದ್ಯೋ ಅಂತ ಹೇಳಿದ್ರೆ ಕಾಲಲ್ಲಿ ಅವರ ಚರಣಕಮಲದಲ್ಲಿ ಇರ್ತಾ ಇತ್ತು. ವಾಚಾಂಸಿ ವೈಕುಂಠ ಗುಣವರ್ಣೆ ಅಂದ್ರೆ ಬಾಯಲ್ಲಿ ಯಾವಾಗಲೂ ಗುಣಗಾನ ಮಾಡುವಂಥದ್ದು, ಕೃಷ್ಣನ ಬಗ್ಗೆ ಹೇಳುವಂಥದ್ದು. ಕರೌರ್ ಹರೇರ್ ಮಂದಿರ ಮಾರ್ಜನಾದವ ಅಂದ್ರೆ ಕೈಯಲ್ಲಿ ಮಂದಿರ ಕೃಷ್ಣನ ಒಂದು ಮಂದಿರ ಏನಿದೆ ಅದನ್ನ ಗುಡಿಸುವಂಥದ್ದು, ಗುಡಿಸೋ ಕೆಲಸ ಮಾಡ್ತಾ ಇದ್ರು. ಮತ್ತೆ ಶ್ರುತಿ ಜಕರ್ತೆ ಅಂದ್ರೆ ಕೇಳುವಂಥದ್ದು, ಯಾವಾಗಲೂ ದೇವರ ಬಗ್ಗೆ ಕೇಳುವಂಥದ್ದು. ಮುಕುಂದ ಲಿಂಗಾಲಯ ದರ್ಶನ ಅಂದ್ರೆ ದೇವರ ಒಂದು ವಿಗ್ರಹಗಳೇ ಏನಿದೆ ಡಿಟೇಲ್ಸ್ ನ ನೋಡುವಂಥದ್ದು. ಮತ್ತೆ ತದ್ ನೃತ್ಯ ಗಾತ್ರ ಸ್ಪರ್ಶೆ ಅಂಗ ಸಂಗಮಂ ಅಂದ್ರೆ ಅವರ ಒಂದು ಡಿವೋಟೀಸ್ ಯಾರಿದ್ದಾರೆ ಅವರನ್ನ ಸ್ಪರ್ಶ ಮಾಡಿ ಅಂದ್ರೆ ಅವರ ಒಂದು ಆಶೀರ್ವಾದ ತಗೊಳ್ಳುವಂಥದ್ದು. ಗೃಣಂ ಚ ತತ್ ಪಾದ ಸರೋಜ ಸೌರಭೆ, ಸೊ ಕಾಲುಗಳಿಂದ ಪಾದ ಸರೋಜ ಸೌರಭೆ ಅಂದ್ರೆ ಅವರನ್ನ ಅದು ಅದು ಅದೇ ಅದು ಅಂದ್ರೆ ಅವರನ್ನ ಕಾಲು ಸ್ಪರ್ಶ ಮಾಡುವಂಥದ್ದು. ಶ್ರೀಮತ್ ತುಳಸಿಯ ರಸನಂ ತದ್ ಅರ್ಪಿತೆ ಅಂದ್ರೆ ಮೂಗಿಂದ ಸ್ಮೆಲ್ ಮಾಡುವಂಥದ್ದು ಯಾವ್ದನ್ನ ತುಳಸಿಯನ್ನ. ಪಾದವು ಹರೇರ್ ಕ್ಷೇತ್ರ ಪಾದಾನುಸ್ಪರ್ಪಣೆ ಸರ್ಪಣೆ ಅಂತಂದ್ರೆ ಕಾಲಲ್ಲಿ ದೇವರ ಒಂದು ಧಾಮಕ್ಕೆ ಹೋಗುವಂಥದ್ದು. ಶಿರೋ ಋಷಿಕೇಶ ಪಾದಾರವಿಂದನೆ ಅಂದ್ರೆ ತಲೆಯಿಂದ ದೇವರಿಗೆ ನಮಸ್ಕಾರ ಮಾಡುವಂಥದ್ದು. ಸೊ ಹೀಗೆ ಅವರು ಎಲ್ಲಾ ಇಂದ್ರಿಯಗಳನ್ನು ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿಸಿದ್ರು ಅಂತ. ಸೊ ಹಾಗೆ ನಾವು ನಮ್ಮ ಎಲ್ಲ ಇಂದ್ರಿಯಗಳನ್ನ ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಬೇಕು ಅಂತ. ಸೊ ಇದು ಲಾಸ್ಟ್ ಶ್ಲೋಕ.
भोक्तारं यज्ञ तपसां सर्वलोक महेश्वरं सुहृदं सर्वभूतानां ज्ञात्वा मां शान्तिं ऋच्छति. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತ ನಾನೇ. ಎಲ್ಲಾ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ ಮತ್ತು ಎಲ್ಲ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ ಎಂದು ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಸೊ ಪ್ರಭುಪಾದ ಹೇಳ್ತಾರೆ ಲೈಕ್ ಇದನ್ನ ಪೀಸ್ ಫಾರ್ಮುಲಾ ಅಂತ ಹೇಳಿ, ಅಂದ್ರೆ ಇದರಲ್ಲಿ ಮೂರು ವಿಷಯಗಳನ್ನ ಹೇಳಿದ್ದಾರೆ. ಅಂದ್ರೆ ಯಾವುದೆಲ್ಲ ಮೂರು ವಿಷಯ, ಭೋಕ್ತಾರಂ ಯಜ್ಞ ತಪಸಂ, ಯಾವುದೇ ಒಂದು ಯಜ್ಞಗಳ ಒಂದು ಯಜ್ಞ ಮಾಡುವ ಉದ್ದೇಶ ಏನು ಅಂದ್ರೆ ಅದರ ಎಂಜಾಯ್, ಭೋಕ್ತಾರ ಅಂದ್ರೆ ಕೃಷ್ಣ. ಸರ್ವಲೋಕ ಮಹೇಶ್ವರಂ, ಸರ್ವಲೋಕ ಅಂತ ಹೇಳಿದ್ರೆ ಅದು ಎಲ್ಲಾ ಲೋಕಗಳಲ್ಲಿ, ಇದು ಈ ಲೋಕ ಇರ್ಬೋದು ಮತ್ತು ಬೇರೆ ಆಧ್ಯಾತ್ಮಿಕ ಲೋಕ ಇರ್ಬೋದು, ಎಲ್ಲಿ ಎಲ್ಲಾ ಲೋಕಗಳಲ್ಲೂ ಅವನೇ ಕೃಷ್ಣನಿಗೆ ಕೃಷ್ಣನೇ ಇದು ಅಂತ ಹೇಳಿ ಕಂಟ್ರೋಲರ್ ಅಂತ ಹೇಳಿ ಸರ್ವಲೋಕಕ್ಕೂ. ಸುಹೃದಂ ಸರ್ವಭೂತಾನ ಅಂದ್ರೆ ಎಲ್ಲರಿಗೂ ನಾನು ಆತ್ಮೀಯ. ಸೊ ಯಾಕೆ ಅಂತ ಹೇಳಿದ್ರೆ ನಮಗೆ ಬೇರೆ ಯಾರು ಆತ್ಮೀಯರಿಲ್ಲ, ಕೃಷ್ಣ ಮಾತ್ರ. ಕೃಷ್ಣ ಮತ್ತೆ ಪರಮಾತ್ಮನಾಗಿಯೂ ನಮ್ಮ ಹೃದಯದಲ್ಲಿಯೂ ನಮಗೆ ಗೈಡ್ ಮಾಡ್ತಾನೆ. ಅಂದ್ರೆ ನಾವು ಯಾವಾಗ ಕಂಪ್ಲೀಟ್ ಆಗಿ ನಾವು ದೇವ್ರಿಗೆ ಸರೆಂಡರ್ ಆಗ್ತೀವಿ ಅಂದ್ರೆ ಸೊ ಆವಾಗ ಕೃಷ್ಣ ನಮಗೆ ಸರಿಯಾದ ದಾರಿಯನ್ನ ತೋರಿಸುವಂತದ್ದು ಎಲ್ಲ ಅಂದ್ರೆ ಹೃದಯದಲ್ಲಿ ಇದ್ದು. ಈಗ ಅಂದ್ರೆ ಆಕ್ಟಿವ್ ಅಲ್ಲಿ ಇಲ್ಲ ನಮ್ಗೆ. ಸೊ ಅದು ಭಕ್ತರಿಗೆ ಮಾತ್ರ ಆಕ್ಟಿವ್ ಅಲ್ಲಿ ಇರ್ತಾನೆ. ಅಂದ್ರೆ ಅವರಿಗೆ ಏನ್ ಮಾಡ್ಬೇಕು ಯಾವ್ದು ಮಾಡಬಾರ್ದು ಅನ್ನೋದು ತುಂಬಾ ಕ್ಲಾರಿಟಿ ಇರುತ್ತೆ, ಅದು ಕೃಷ್ಣ ಕೊಡ್ತಾನೆ ಆ ಜ್ಞಾನನ. ಸೊ ಸರ್ವಭೂತ ಮಹೇಶ್ವರಂ ಜ್ಞಾತ್ವಾಂ ಮಾಂ ಶಾಂತಿಂ ಪೃಚ್ಛತಿ, ಅಂದ್ರೆ ಯಾರು ಇದನ್ನ ತಿಳ್ಕೊತಾರೋ ಅವರು ಪೀಸ್ಫುಲ್ ಆಗಿರ್ತಾರೆ ಅಂತ. ಸೊ ಅಂದ್ರೆ ಅವರಿಗೆ ಶಾಂತಿ ಸಿಗುತ್ತೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾರೆ ಅಂತ. ಅಧ್ಯಾಯದ ಸಾರಾಂಶ, ಸಣ್ಣ ಚಾಪ್ಟರ್ ಇದು. ಸನ್ಯಾಸ ಅಥವಾ ಕರ್ಮಯೋಗ ಯಚ್ಛ್ರೇಯ, ಕರ್ಮಯೋಗ ಸನ್ಯಾಸ, ಕರ್ಮಯೋಗೋ ವಿಶಿಷ್ಯತೆ, ನಿಷ್ಕಾಮ ಕರ್ಮಯೋಗ ಬಂಧನದಿಂದ ಮುಕ್ತಿ, ಕುರ್ವನ್ನಪಿ ನ ಲಿಪ್ಯತೆ, ದೇವೋತ್ತಮ ಪರಮಪುರುಷನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದರಿಂದ ಮೂಲಕ ಮುಕ್ತಿ, ಜ್ಞಾತ್ವಾ ಮಾಂ ಶಾಂತಿಂ ಪೃಚ್ಛತೆ. ಓಕೆ, ಧನ್ಯವಾದ. ಹರೇ ಕೃಷ್ಣ. ಓಕೆ ಹರೇ ಕೃಷ್ಣ. ಮಾತಾಜಿ. ಹಾ ಹೇಳಿ ಮಾತಾಜಿ. ಜಸ್ಟ್ ವಾಂಟೆಡ್ ಟು ನೋ, ಯಾರಿಗಾದ್ರೆ ಏನೋ ತೊಂದರೆ ಆಗ್ತದೆ ಮತ್ತೆ ಕ್ವಿಜ್ ಅಲ್ಲಿ ಕ್ವಿಜ್ ಅಟೆಂಡ್ ಮಾಡಕ್ಕೆ, ಅಂದ್ರೆ ಪ್ರತಿದಿನ ಎಲ್ಲರೂ ಅಟೆಂಡ್ ಮಾಡ್ತಾ ಇದ್ರಲ್ವಾ? ನಿನ್ನೆ ಯಾರೋ ಕೇಳಿದ್ರು ಮಾತಾಜಿ, ಬಟ್ ನಾನು ಅವರಿಗೆ ಸಪರೇಟ್ ಆಗಿ ಮೆಸೇಜ್ ಮಾಡಿ ಅಂತ ಹೇಳಿದೆ ಏನೋ ಇಶ್ಯೂ ಬಂತು ಅಂತ, ಬಟ್ ಯಾರು ಅವರು ನನ್ಗೆ ಏನು ಬಂದಿಲ್ಲ ಮೆಸೇಜ್. ಅಂದ್ರೆ ನನ್ಗೆ ಒಂದು ಮೆಸೇಜ್ ಪ್ರಾಬಬ್ಲಿ ಅವರೇ ಇರ್ಬೋದು. ಹೌದಾ? ನನ್ನ ಏನ್ ಅಂದ್ರೆ ಅವರು ಲಾಗಿನ್ ಆಗಿಲ್ಲ ಏನೋ ಪ್ರಾಬ್ಲಮ್ ಬರ್ತಾ ಇದೆ, ನಾನು ಸ್ಕ್ರೀನ್ ಶಾಟ್ ಕಳಿಸಿ ಅಂದ್ರೆ ನಂಗೆ ಗೊತ್ತಾಗಿಲ್ಲ ಮತ್ತೆ ಬಂದಿಲ್ಲ ಮೆಸೇಜ್. ನನ್ಗೆ ಒಂದು ಮೆಸೇಜ್ ಜಸ್ಟ್ ಬಿಫೋರ್ ಸ್ಟಾರ್ಟಿಂಗ್ ಕ್ಲಾಸ್ ತೋರಿಸ್ತೀರಾ ಮಾತಾಜಿ? ಟೈಮ್ ಇದೆ ಬೇಕಾದ್ರೆ ತೋರಿಸ್ತಾರೆ ಅಂದ್ರೆ ಯಾರಿಗಾದ್ರು ಬೇಕಿ ಕೇಳ್ಬೋದು. ಹಾ ತೋರ್ಸಕ್ ಏನಿಲ್ಲ ಮಾತಾಜಿ, ಜಸ್ಟ್ ಲಿಂಕ್ ಎಲ್ಲ ಕಳ್ಸಿದ್ದೀನಿ ಇವತ್ತು ಮಾತ್ರ. ಓಕೆ ಓಕೆ, ಯಾರಾದ್ರೆ ಓಕೆ ಓಕೆ ಓಕೆ, ಅಕಸ್ಮಾತ್ ಮತ್ತೆ ಕೇಳಿದ್ರೆ ನಾನು ಅವಾಗ ಹೇಳ್ತೀನಿ. ನಿನ್ನೆ ಯಾರೋ ಒಬ್ರು ಕೇಳಿದ್ರು ಅಷ್ಟೇ. ಓಕೆ ಓಕೆ. ಹರೇ ಕೃಷ್ಣ. ರಶ್ಮಿ ಮಾತಾಜಿ ಹೇಳಿ.